ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಹಿರಿಯರಿಗೆ ನಮಸ್ಕಾರ. ಹಾಯ್ ಮಂಜು ಸರ್, ನಮಸ್ಕಾರ. ಅರ್ಜುನ್ ಸರ್, ಹಾಯ್ ವಿಕ್ಕಿ, ಗುರು ಸರ್, ಚೇತನ್ ಸರ್, ಡ್ಯಾಡ್ ಸರ್, ಎಲ್ಲ ಮತ್ತು ಸಿನಿಮಾ ತಂಡದವ್ರಿಗೆ ನಮಸ್ಕಾರ. ಮೊದಲನೇದಾಗಿ ಶುಭಾಶಯಗಳು, ಹಾಡು ತುಂಬ ಚೆನ್ನಾಗಿದೆ. ಮಿಸ್ ಮಾಡ್ಕೊಂಡು ನಾನು ಹಾಡ್ನ ಅಂದ ಅಂತ ಅನ್ಕೋತಿದ್ದೆ, ನನ್ನ ಸರ್ ನೋಡಿ ಖುಷಿ ಆಯಿತು. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಮಂಜು ಸರ್ ಮಾತಾಡೋದನ್ನ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ನಾನು ಒಂದು ಲೋಕಲ್ ಚಾನಲಲ್ಲಿ ರಿಪೋರ್ಟರ್ ಆಗಿ ಇದ್ದಾಗ ಗ್ರೀನ್ ಹೌಸಲ್ಲಿ ಮತ್ತು ಅಲ್ಲಿ ಪ್ರೆಸ್ ಮೀಟ್ಗಳು ಹೋದಾಗ ಸರ್ ಮಾತಾಡೋದು ನೋಡಿದ್ದೆ. ಸೊ ಅರ್ಧಕ್ಕೆ ಅರ್ಧಕ್ಕರ್ಧ ಮಿಸ್ ಆಗೋಯ್ತಲ್ಲ ಅನ್ಕೊಂಡೆ. ಪರವಾಗಿಲ್ಲ, ಸ್ವಲ್ಪ ನಗರೋದು ಕೇಳಲೆ. ಪ್ರಕಾಶ್ ಸರ್ಗೆ ಮತ್ತು ಮಂಜುಗೆ ಇಡೀ ತಂಡಕ್ಕೆ ಶುಭಾಶಯಗಳು. ಹಾಡು ತುಂಬ ಚೆನ್ನಾಗಿದೆ, ಸೂದಿಂಗ್ ಆಗಿದೆ. ಆಮೇಲೆ ಕೇಳ್ತಾ ಇದ್ರೆ ಒಂದು ಕ್ಲಾಸಿಕಲ್ ಟಚ್ ಇದೆ. ಆಮೇಲೆ ನೀವು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತೀವಿ, ಕಣ್ಗಳು ನೋಟ ಚೆನ್ನಾಗಿದೆ, ಆ ಭಾವಗಳು ವ್ಯಕ್ತ ಆಗ್ತಿರೋದು ಚೆನ್ನಾಗಿದೆ. ಎಸ್ಪೆಷಲಿ ಶ್ರೇಯಸ್ ಬಗ್ಗೆ ಹೇಳಬೇಕಂದ್ರೆ ನಾವು ಒಂದು ಮೂರು ನಾಲ್ಕು ಸರಿ ಮೀಟ್ ಮಾಡಿರ್ಬೇಕಷ್ಟೆ, ಬಟ್ ಆ ಒಂದು ಮೂರ್ನಾಲ್ಕು ಸರಿ ಭೇಟಿಯಾಗಿದ್ದಕ್ಕಿಂತ ಜಾಸ್ತಿ ಆತ್ಮೀಯತೆ ನಮ್ಮಿಬ್ಬರ ಮಧ್ಯೆ ಐತಿ. ನನ್ನ ಪ್ರತಿ ಸಿನಿಮಾ ರಿಲೀಸ್ ಆದಾಗಲೂ ಕೂಡ ಫೋನ್ ಮಾಡ್ತಾನೆ. ಫೋನ್ ಮಾಡಿಬಿಟ್ಟು ಬ್ರದರ್ ಸಕ್ಕದಾಗ ಮಾಡಿದ್ರ ಬ್ರದರ್ ಹೊಯ್ಸಳ ಸಕ್ಕದಾಗಿದೆ ಬ್ರದರ್, ಹೊಯ್ಸಳ ರಿಲೀಸ್ ಆದಾಗ ಕಾಲ್ ಮಾಡಿದ್ರು, ಕ್ಷೇತ್ರಪತಿ ರಿಲೀಸ್ ಆದಾಗ ಕಾಲ್ ಮಾಡಿದ್ರು, ಆ್ಯಂಡ್ ಒಂದು ಸಿವರ್ ಇರೋ ಸಿನಿಮಾ ನೋಡಿ ಕಾಲ್ ಮಾಡಿದ್ರು. ನಾವೆಲ್ಲ ಒಂದೇ ವಾರ್ಗೇರು, ವಾರ್ಗೆ ನಮ್ಮ ಕಡೆ ಹಾಂ ವಾರ್ಗೇರು ಹಾಂ ಹಾಂ ಅಂದರೆ ಅಲ್ಲಿ ಇರುವಂಥ ಒಂದು ಮಟ್ಟದ ಕಾಂಪಿಟೇಷನ್ ಇದ್ದೇ ಇರ್ತದೆ. ಅಂದರೆ ನಾವು ಇಲ್ಲ ಅಂತ ಅನ್ಕೊಂಡ್ರು ಕೂಡ ಇರ್ತದೆ, ಅಂದರೆ ಹೆಲ್ದಿಯಾಗಿ ಒಂದು ಕಾಂಪಿಟೇಷನ್ ಇರ್ತದೆ. ಅದ್ರ ಮಧ್ಯೆ ಒಂದು ವರ್ಕ್ನ ಗುರುತಿಸಿ ಅದನ್ನ ಅಪ್ರಿಷಿಯೇಟ್ ಮಾಡಿ ಬ್ರದರ್ ನಾವೇನೋ ಮಾಡ್ಬೇಕು ಬ್ರದರ್ ಏನೋ ಮಾಡ್ಬೇಕು ಬ್ರದರ್ ಅಂತ ಪ್ರತಿ ಸರಿ ಸಿನಿಮಾ ಮಕ್ಕಳ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಅವ್ರಿಗಿರೋ ಸಿನಿಮಾ ಪ್ರೀತಿ ಭಾಳ ಅಂದರೆ ಭಾಳ ಖುಷಿ ಕೊಡುತ್ತೆ. ಆಮೇಲೆ ಇನ್ ರಿಟರ್ನ್ ಅದು ನಾವುಗಳು ಇನ್ನಷ್ಟು ಒಳ್ಳೆ ಸಿನಿಮಾಗಳನ್ನ ಮಾಡಲಿಕ್ಕೆ ಒಂದು ಉತ್ಸಾಹ ತುಂಬುತ್ತೆ. ಆ್ಯಂಡ್ ರವಿ ಸರ್ ಮನೆಗೆ ಹೋದಾಗ ವಿಕೆ ಅವ್ರು ಮೀಟ್ ಮಾಡಿದಾಗಲೂ ಅಷ್ಟೆ, ಸಿನಿಮಾ ಬಗ್ಗೆ ಆ ಒಲವು ಮುಖ್ಯ ಅಲ್ಲ, ಮೊದಲನೇದಾಗಿ ಆ ಒಲವಿನ ಬಗ್ಗೆ ಒಂದು ದೊಡ್ಡ ಖುಷಿ ಇದೆ. ಆಮೇಲೆ ನೀವು ಒಬ್ಬ ಸಹನಟರ ಜೊತೆಗೆ ವ್ಯವಹರಿಸೋ ರೀತಿ ಬಗ್ಗೆ ದೊಡ್ಡ ಖುಷಿ ಇದೆ. ಆ್ಯಂಡ್ ಜವಾಬ್ದಾರಿ ಅನ್ನೋದು ಒಂದು ಚಿತ್ರರಂಗ ಅಂದಾಗ ಸ್ಟಾರ್ಗಳ ಮೇಲೆ ಎಷ್ಟಿರ್ತದೋ ಹಾಗೆ ಪ್ರತಿಯೊಬ್ಬ ಹೊಸಬನ ಮೇಲೂ ಕೂಡ ಇರ್ತದೆ. ಅಂದರೆ ವಿ ಕಲೆಕ್ಟಿವ್ಲಿ ಫಾರ್ಮ್ ಆ್ಯನ್ ಇಂಡಸ್ಟ್ರಿ. ಪ್ರತಿಯೊಬ್ಬ ಚಿಕ್ಕ ಚಿಕ್ಕ ಸಿನಿಮಾಗಳಿಂದ ಹಿಡಿದು ಹೊಸಬನಿಂದ ಹಿಡಿದು ಒಂದು ಸಿನಿಮಾ ಓಲ್ಡ್ ಟೂ ಸಿನಿಮಾ ಓಲ್ಡ್ ಅಲ್ಲಿಂದ ಹಿಡಿದು ಪ್ರತಿಯೊಬ್ಬರ ಮೇಲೂ ಆ ಜವಾಬ್ದಾರಿ ಅನ್ನೋದು ಇರ್ತದೆ. ನಮ್ಮ ಆಯ್ಕೆಗಳು ನಮ್ಮನ್ನು ರೂಪಿಸೋದ್ರ ಜೊತೆಗೆ ಚಿತ್ರರಂಗನ ರೂಪಿಸುತ್ತೆ. ಹಾಗೆ ನಿಮ್ಮ ಆಯ್ಕೆಗಳು ಚೆನ್ನಾಗಿವೆ, ಆಮೇಲೆ ನಿಮ್ಮ ಆಯ್ಕೆಗಳು ಅಷ್ಟು ಪ್ರೀತಿಯಿಂದ ಆಯ್ಕೆ ಮಾಡ್ಕೋತೀರಿ. ಸೊ ಇದು ಕೂಡ ಒಳ್ಳೆ ಆಯ್ಕೆ ಅಂತ ನಂಬಿಕೆ ಐತೆ. ಹಾಡು ಚೆನ್ನಾಗೈತೆ. ದೊಡ್ಡ ಮಟ್ಟಕ್ಕೆ ಚಿತ್ರರಂಗದಲ್ಲಿ ನಿಮ್ದು ಒಂದೇ ಅವ್ರ ಹೆಸರು ತುಂಬ ದೊಡ್ಡ ಮಟ್ಟಕ್ಕೆ ಇದೆ, ನಿಮ್ಮ ಹೆಸರು ಕೂಡ ಅಜರಾಮರವಾಗಿ ದೊಡ್ಡ ಮಟ್ಟಕ್ಕೆ ಆಗಲಿ. ಆ್ಯಂಡ್ ಒನ್ಸ್ ಅಗೇನ್ ವಿಶ್ ಆಲ್ ದ ಬೆಸ್ಟ್ ಪ್ರಕಾಶ್ ಸರ್, ಮಂಜು ಸರ್ ಆ್ಯಂಡ್ ಎವ್ರಿಬಡಿ ಟು ದ ಟೀಮ್ ಆಫ್ ವಿಷ್ಣು. ಇವತ್ತು ಖಂಡಿತವಾಗಲೂ ಆ ಥರದ ಒಂದು ಸಾಂಗ್ ನೋಡಿದೆ ಅನ್ನೋ ಅಷ್ಟು ಖುಷಿ ನನಗೆ, ಆ ಥರದ ಒಂದು ಸಾಂಗ್ ನೋಡಿದೆ ಅನ್ನೋ ಹೆಮ್ಮೆ ನನಗೆ. ಯಾಕೆ ಅಂತಂದರೆ ಇಲ್ಲಿ ಈ ಹಾಡಿನ ಹಿಂದೆ ಅಂದರೆ ಈ ಪ್ರಯತ್ನದ ಹಿಂದೆ ಇರುವಂಥ ಕ್ರಿಯೆಗಳು, ಆ್ಯಕ್ಚುಲಿ ಯಾವುದೇ ಒಂದು ಪ್ರಾಡಕ್ಟ್ ಆದ್ರೂ ಕೂಡ ಅದು ತಯಾರಾದ ವಾತಾವರಣ ಮತ್ತು ಅದು ತಯಾರಾದಂಥ ಅದಕ್ಕೆ ಸಂಬಂಧಪಟ್ಟಂಥ ಕ್ರಿಯೆಗಳು ಇದಲ್ಲ, ಅವು ಸಾಕ್ಷಿ ಆಗುತ್ತೆ. ನಾನು ಆವಾಗಲೇ ನೋಡ್ತಾ ಇದ್ದೆ, ನೋಡಿ ಇಲ್ಲಿಷ್ಟು ಹೆಸರುಗಳಿದೆಯಲ್ಲ, ಒಂದು ಸಿನಿಮಾ ಗಟ್ಟಿಯಾಗಿ ನಿಲ್ಲಕ್ಕೆ ಅಲ್ಲಿ ಒಂದು ಕೈ ಸಾಕು, ಅಷ್ಟು ಅದ್ಭುತವಾದಂಥ ಹೆಸರುಗಳಿದೆ. ಮಂಜು ಸರ್ ಇಂದ ಹಿಡ್ಕೊಂಡು ಪ್ರಕಾಶ್ ಅವರಾಗಿರ್ಬೋದು, ಗೋಪಿಸುಂದರ್ ಅವರು, ಸುರೇಶ್ ಅರಸ್ ಅವರಾಗಿದ್ದರು, ನಾಗೇಂದ್ರ ಪ್ರಸಾದ್ ಅವರು, ನೋಡಿ ಹೆಸರುಗಳು ಒಂದೊಂದೇ ಹೇಳ್ತಾ ಹೋದರೆ ಒಂದೇ ಹೆಸರೇ ಸಾಕು ಒಂದು ಸಿನಿಮಾನ ಗಟ್ಟಿಯಾಗಿ ನಿಲ್ಲಿಸೋದಕ್ಕೆ. ಇವತ್ತು ಅಷ್ಟು ಅದ್ಭುತವಾದಂಥ ಇಷ್ಟು ಕೈಗಳು ಸೇರಿದೆ ಅಂತಂದರೆ ಈ ಸಾಂಗ್ ಇಷ್ಟು ಚೆಂದ ಬರಲಿಕ್ಕೆ ಇಷ್ಟೇ ಕಾರಣ. ನಾನು ಅವಾಗಲೇ ಒಂದು ಟೀಸರ್ ನೋಡಿದೆ, ಮತ್ತು ಇವರದೊಂದು ಮೋಷನ್ ಪೋಸ್ಟರ್ ನೋಡಿದೆ, ಮತ್ತು ಇವತ್ತೊಂದು ಸಾಂಗು ನೋಡಿದೆ. ಇದ್ರ ಹಿಂದೆ ಇರುವಂಥ ಉದ್ದೇಶ ಏನಿಲ್ಲ, ಇದ್ರ ಹಿಂದೆ ಇರುವಂಥ ಉದ್ದೇಶ ಭಾಳ ಕ್ಲಿಯರಾಗಿ ಕಾಣಿಸ್ತಾ ಇರೋದೇನು ಅಂತಂದರೆ ಒಂದು ಒಳ್ಳೆಯ ಪ್ರಯತ್ನ ಮಾಡೋಣ ಅಂತನ್ನುವಂಥದ್ದು. ಅದಕ್ಕೆ ಭಾಳ ಸಾಕ್ಷಿಯಾಗಿ ನನ್ನ ಜೊತೆಯಲ್ಲೇ ಒಂದಿಷ್ಟು ಸಿನಿಮಾಗಳು ಹಲವಾರು ಸಿನಿಮಾಗಳನ್ನು ಮಾಡಿದಂಥ ಮಂಜು ಸರ್ ದೊಡ್ಡ ಶಕ್ತಿ ಅದಕ್ಕೆ. ಯಾಕಂತಂದರೆ ಈ ಥರದ ಒಂದು ಪ್ರಯತ್ನದ ಹಿಂದೆ ಆ ಥರದವರೊಬ್ಬರು ಖಂಡಿತವಾಗ್ಲೂ ಇರ್ತಾರೆ ಅಂತ ಅನ್ನೋದಕ್ಕೆ ಈ ಸಿನಿಮಾದ ನಿಜವಾದ
ಬೆನ್ನೆಲುಬು ನಿಜವಾದ ಶಕ್ತಿ ಕೆ ಮಂಜು ಸರ್. ನಾನು ಅದನ್ನು ಖಂಡಿತವಾಗ್ಲು ಪ್ರತಿ ಪ್ರತಿ ಫ್ರೇಮ್ನಲ್ಲೂ ಕಾಣಿಸ್ತಾ ಇದ್ದೀರಾ ಸರ್, ನಿಮ್ಮಲ್ಲಿ ಪ್ರತಿ ಫ್ರೇಮ್ನಲ್ಲೂ ಕಾಣಿಸ್ತಾ ಇದ್ದೀರಾ. ಯಾಕಂದರೆ ಅವರ ಆಶೀರ್ವಾದ ಅಲ್ಲಿದೆ ಅಂತನ್ನುವಂಥದ್ದು. ನಾನು ಯಾಕಡೆಯಿಂದ ಸ್ಟಾರ್ಟ್ ಮಾಡಲಿ ಅಂತ ಗೊತ್ತಿಲ್ಲ, ನಾನು ಶ್ರೇಯಸ್ಸಿನ ಬಗ್ಗೆ ಮಾತಾಡಲೇಬೇಕು. ಅವರು ಸಿನಿಮಾಗೆ ಬರೋದಕ್ಕಿಂತ ಮುಂಚೆನೆ ಭಾಳಷ್ಟು ವರ್ಷಗಳ ಹಿಂದೆ ಅವ್ರಿಂದನೂ ನನಗೆ ಆ ಹುಡುಗ ನನಗೆ ಪರಿಚಯ. ನಾನು ಮತ್ತೆ ಮತ್ತೆ ಹೇಳ್ತೀನಿ, ನಾನು ಪ್ರತಿ ಇದರಲ್ಲೂ ಹೇಳ್ತಾ ಇದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ. ಇಲ್ಲಿ ಇದನ್ನು ಬರೀ ಒಂದು ಹಾಬಿ ಅಂತನ್ನುವಂಥದ್ದು, ಇಲ್ಲ ನನಗೆ ಇಷ್ಟ ಸಿನಿಮಾ ಮಾಡಬೇಕು ಅಂತನ್ನುವಂಥದ್ದು. ಯಾಕಂದರೆ ಬಹಳಷ್ಟು ಜನರ ಕನಸು ಸಿನಿಮಾ ಹೀರೋ ಆಗಬೇಕು, ನಟ ಆಗಬೇಕು, ಆ್ಯಕ್ಟರ್ ಆಗಬೇಕು, ಸ್ಟಾರ್ ಆಗಬೇಕು ಅಂತನ್ನುವಂಥದ್ದು ಆಲ್ಮೋಸ್ಟ್ ಎಲ್ಲರಿಗೂ ಇರುವಂಥದ್ದು. ಅದನ್ನು ದಕ್ಕಿಸ್ಕೊಳ್ಳುವ ರೀತಿ ಇದೆ ಗೊತ್ತಾ, ಅವ್ರು ಆಯಿಸ್ಕೊಂಡಿರುವಂಥ ಮಾರ್ಗ ಏನು ಗೊತ್ತಾ, ಪರಿಶ್ರಮ. ಯಾಕಂದರೆ ನಾನು ಅವ್ರನ್ನ ಬಹಳ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ನನ್ನ ಮನೆ ಸುಮಾರು ಸಲ ನನ್ನ ಆಫೀಸಿಗೆ ಬಂದಿದ್ದಾರೆ, ನನ್ನ ಮನೆಗೆ ಬಂದಿದ್ದಾರೆ. ಯಾವತ್ತೂ ಕೂಡ ಅವರು ಕ್ಲೀನಾಗಿ ಡ್ರೆಸ್ ಹಾಕೊಂಡು ಬಂದೇ ಇಲ್ಲ. ಯಾವುದೋ ಒಂದು ಡ್ಯಾನ್ಸ್ ಕ್ಲಾಸಿಂದನೋ ಅಥವಾ ಇನ್ಯಾವುದೋ ಜಿಮ್ಮಿಂದನೋ ಇನ್ಯಾವುದೋ ಫೈಟಿಂಗ್ ಇದರಿಂದನೋ ಬಂದಿರ್ತಾರೆ. ಅವ್ರು ನಾನು ಒದ್ದೆ ಬಟ್ಟೆಯಲ್ಲೇ ನೋಡಿರೋದು, ನಾನು ಯಾವಾಗಲೂ ಒದ್ದೆ ಬಟ್ಟೆಯಲ್ಲಿ ತಪ್ಕೊಂಡ್ರೆ ಫುಲ್ ಬೆವರು ಹಾಗಿರೋದು. ಏನಕ್ಕೆ ಹೇಳ್ತಾ ಇದ್ದೀನಿ ಗೊತ್ತಾ, ಈ ರಂಗ ಬೆವರನ್ನು ಯಾರು ನಂಬಿದ್ದಾರೆ ಅವ್ರನ್ನ ಕೈ ಬಿಟ್ಟಿಲ್ಲ. ನಾನು ಮತ್ತೆ ಮತ್ತೆ ಹೇಳ್ತೀನಿ, ಬೆವರನ್ನು ಯಾರು ನಂಬಿದ್ದಾರೆ ಅದನ್ನು ಈ ರಂಗ ಕೈ ಬಿಟ್ಟಿಲ್ಲ. ಯಾಕಂದರೆ ಶ್ರೇಯಸ್ ಅದ್ರ ಜೊತೆಯಲ್ಲಿ SHR ಅಂದರೆ SHRAME ಅಂದರೆ ಶ್ರಮ. ಯಾರ್ಯಾರು ಶ್ರಮದ ಶ್ರಮವನ್ನು ನಂಬಿದ್ದಾರೆ ಅವರು ಖಂಡಿತವಾಗ್ಲೂ ಶ್ರೇಯಸ್ ಆಗುತ್ತೆ ಅಂತ ಅನ್ನೋದಕ್ಕೆ ನೀವೇ ಸಾಕ್ಷಿ. ಈ ಸಿನಿಮಾ ಮತ್ತಷ್ಟು ದೊಡ್ಡ ದೊಡ್ಡ ಹೆಸರುಗಳನ್ನ ಇಟ್ಕೊಂಡು ಬಂದಿರುವಂಥದ್ದು, ಒಂದು ಫೀಲ್ ಗುಡ್ ಸಿನಿಮಾ ಸರ್. ನಿರ್ದೇಶಕರು ಏನು ಗೊತ್ತಾ, ಒಂದು ಸಿನಿಮಾ ಅಂತಂದಾಗ ಆ್ಯಕ್ಟರ್ಸ್ ಒಂದಿಷ್ಟು ಫ್ರೇಮಿನ ನಂತರ ಆ್ಯಕ್ಟರ್ಸ್ ಮರ್ತು ಹೋಗ್ಬೇಕು, ಕ್ಯಾರೆಕ್ಟರ್ಸ್ ನಮಗೆ ಕಾಣಿಸ್ಬೇಕು. ಇವತ್ತು ಕಾಣಿಸಿದ್ದಲ್ಲಿ ಆ್ಯಕ್ಟರ್ಸ್ ಮರ್ತೋಯ್ತು ನನಗೆ, ಅದು ಮತ್ತೆ ಕ್ಯಾರೆಕ್ಟರ್ಸ್ ಕಂಡಿದ್ದೇನು ಅಂತಂತಂದ್ರೆ, ಇವರು ಆ್ಯಕ್ಟರ್ಸ್ಗಳು ತಮ್ಮನ್ನ ತಾವು ತೊಡಗಿಸ್ಕೊಂಡಂತ ರೀತಿ ಅವ್ರನ್ನ ಮರೆಸ್ಬೇಕು, ಅದೇ ಶಕ್ತಿ. ಯಾವಾಗ ಆ್ಯಕ್ಟರ್ಸ್ನ ಮರೆಸುವಂತ ವಿಚಾರ ಅಲ್ಲಾಗುತ್ತೆ ಅಲ್ಲಿ ಕ್ಯಾರೆಕ್ಟರ್ ಕಂಡು ಬರುತ್ತೆ. ಇವತ್ತು ನನಗೆ 10-15 ಫ್ರೇಮ್ ಆನಂತರ ಶ್ರೇಯಸ್ ಮರ್ತೋಯ್ತು. ಅಲ್ಲಿ ಒಂದು ಹುಡುಗ ಒಂದು ಚಿಕ್ಕ ಒಂದು ಎಳೆಯ ಪ್ರೇಮ ಕತೆ ಕಾಣಿಸಿತ್ತು. ಇದೆಲ್ಲದರ ಜೊತೆಯಲ್ಲಿ ಒಬ್ಬರು ನನಗೆ ತುಂಬ ಎತ್ತು ಕಾಣಿಸಿದ್ದು ಯಾರು ಅಂತಂದರೆ ನಿರ್ದೇಶಕರು. ಪ್ರತಿ ಫ್ರೇಮಿನಲ್ಲೂ ನೀವು ಕಾಣಿಸಿದ್ದೀರಿ ಸರ್ ನಮಗೆ, ಒಂದು ನಿರ್ದೇಶಕರು ಕಾಣಿಸ್ಬೇಕು ಪ್ರತಿ ಇದರಲ್ಲೂ ಕೂಡ. ಇದು ಇಲ್ಲಾಗಿದೆ. ಸೊ ಟೈಟಲ್ಲೇ ಅವ್ರು ನೀವು ಹೇಳಿದಂಗೆ ತುಂಬ ಎಳೆಯ ಅಂತಲೂ ಹೇಳ್ಬೋದು, ಬಹಳ ಪವರ್ಫುಲ್ ಅಂತಲೂ ಹೇಳ್ಬೋದು. ಯಾಕಂದರೆ ವಿಷ್ಣು ಪ್ರಿಯ ಅಂತನ್ನುವಂಥದ್ದು ಇಲ್ಲಿ ಎರಡು ಕಥೆಗಳನ್ನು ಎರಡು ಮುಗ್ಧ ಕ್ಯಾರೆಕ್ಟರ್ಸ್ನು ಹೇಳುತ್ತೆ. ವಿಷ್ಣು ಅಂತನ್ನುವಂಥದ್ದೇ ವಿಷ್ಣು ಮಹಾರಾಜ್ ಅದೊಂದು ದೊಡ್ಡ ಶಕ್ತಿ ಅದ್ರ ಜೊತೆಯಲ್ಲಿ. ಆಮೇಲೆ ಕಾಕತಾಳಿಯೋ ಏನೋ ಗೊತ್ತಿಲ್ಲ, ವಿಷ್ಣು ಸರ್ ಇದ್ದಾರೆ ಅದ್ರ ಜೊತೆಯಲ್ಲಿ. ವಿಷ್ಣು ಸರಿನ ಅಭಿಮಾನಿಯಾಗಿ ಮಂಜು ಸರ್ ಇದ್ದಾರೆ ಇಲ್ಲಿ. ಸೊ ಎಲ್ಲಾನು ಕೂಡ ಒಂದು ಪಾಸಿಟಿವ್ ಮತ್ತೆ ಶಕ್ತಿಯುತವಾದಂತಹ ವಾತಾವರಣ ಇಲ್ಲಿ ಸೃಷ್ಟಿಯಾಗಿರೋದು. ಸೊ 2024 ಸ್ಟಾರ್ಟ್ ಮಾಡೋದಕ್ಕೆ ಒಂದು ಅದ್ಭುತವಾದಂಥ ಒಂದು ಸಾಂಗ್ ಸಿಕ್ಕಿದೆ. ಖಂಡಿತವಾಗ್ಲೂ ಬಹಳ ಪಾಸಿಟಿವ್ ಆಗಿರುವಂಥ ಒಂದು ಸಾಂಗ್ ಸಿಕ್ಕಿದೆ. ನನಗೆ ಗೊತ್ತು, ನನಗೆ ಇನ್ನು ಕೆಲವು ದಿವಸಗಳಲ್ಲಿ ಸುಮಾರು ಜನರ ರಿಂಗ್ ಟೋನ್ ಆಗುತ್ತೆ ಈ ಸಾಂಗು. ಆ ಥರದ ಎಲ್ಲ ಅರ್ಹತೆ ಈ ಸಾಂಗಿಗಿದೆ ಅಂತ ಅನ್ನುವಂಥದ್ದು. ಒಳ್ಳೆಯದಾಗಲಿ ಮತ್ತೊಮ್ಮೆ ಒಂದು ಪವಿತ್ರವಾದಂಥ ಒಂದು ನಿಷ್ಠೆಯಿಂದ ಆದಂಥ ಒಂದು ಈ ಪ್ರಯತ್ನಕ್ಕೆ ಎಲ್ಲರ ಇಡೀ ಕರ್ನಾಟಕದ ಜನತೆ, ಕನ್ನಡಾಭಿಮಾನಿಗಳು, ಸಿನಿಮಾಭಿಮಾನಿಗಳು ನಿಮ್ಮ ಆಶೀರ್ವದಿಸ್ತಾರೆ. ಆಶೀರ್ವಾದ ನಿಮ್ಮಲ್ಲಿ ಇರುತ್ತೆ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ವಿಷ್ಣು ಪ್ರಿಯ. ಒಳ್ಳೆಯದಾಗಲಿ, ಗಾಡ್ ಬ್ಲೆಸ್, ಗಾಡ್ ಬ್ಲೆಸ್. ಇವಾಗ ಶರಣ್ ಸರ್ ಹತ್ರ ಮಾತಾಡ್ತಾ ಇದ್ದೆ. ಫಸ್ಟ್ ನೀವೊಬ್ರು ಸೀನಿಯರ್ ಆಕ್ಟರ್ನ ಕರೆದ್ರಿ, ಅವ್ರ ಪಾಯಿಂಟ್ ಆಫ್ ವ್ಯೂ ಅಂತ ಪ್ರತಿಯೊಂದು ಹೇಳಿದ್ರು. ನೆಕ್ಸ್ಟ್ ಸೀನಿಯರ್ ಡೈರೆಕ್ಟರ್ಸ್ ಕರೆದ್ರಿ, ಅವ್ರ ಪಾಯಿಂಟ್ ಆಫ್ ವ್ಯೂ ಅಂತ ಇಲ್ಲರಿ. ನೆಕ್ಸ್ಟ್ ಸೀನಿಯರ್ ಪ್ರೊಡ್ಯೂಸರ್ಸ್ ಕರೆದ್ರಿ, ಅವ್ರ ಪಾಯಿಂಟ್ ಆಫ್ ವ್ಯೂ ಅಂತ ಇಲ್ಲ ಹೇಳಿದ್ರು. ಸರ್, ಒಂದು 2-3 ಪಾಯಿಂಟ್ ಇತ್ತು ನನ್ನ ಕೈಯಲ್ಲಿ. ಮಂಜು ಸರ್ ಯಾವ ಥರ ಹೆಂಗೆ ಈ ಸಿನಿಮಾ ಮಾಡಿದ್ರು, ಹೌ ಇಸ್ ಇಟ್ ಪಾಸಿಬಲ್, ಇದೆಲ್ಲ ಬಂದು ಹೇಳೋಣ ಅನ್ಬಿಟ್ಟು. ಸೂರಪ್ಪ ಬಾಬು ಸರ್ ಬಂದ್ರು, ಅದನ್ನು ಹೇಳ. ನಾನು ಏನ್ ಮಾತಾಡ್ಲಿ, ನೀವ್ ಏನ್ ಮಾತಾಡ್ಬೇಕಂತ ನನ್ನೊಂದು ಕ್ವಶನ್ ಇದೆ, ಫಸ್ಟ್ ಮಾತು ಮುಗಿಸಿ ಆಮೇಲೆ ಕೇಳ್ತೀನಿ. ಸೊ ನನ್ ಒಂದ್ 2-3 ಇಲ್ಲ ಸರ್, ಜನರಲಿ ಒಂದ್ ಫಂಕ್ಷನ್ ಅಂದ ತಕ್ಷಣ ಚಿಕ್ಕವರಿಂದ ಸ್ಟಾರ್ಟ್ ಮಾಡಿ ದೊಡ್ಡವ್ರಿಗೆ ಹೋಗ್ಬೇಕು. ಈ ಫಂಕ್ಷನ್ ರಿವರ್ಸ್ ಅಲ್ಲಿ ಇದೆಯಲ್ಲ, ನಾವೇನ್ ಮಾತಾಡೋದು ಅನ್ನೋ ಒಂದ್ ಸ್ವಲ್ಪ ಡೌಟ್ ಬಂದ್ಬಿಡುತ್ತೆ. ಸೊ ಫಸ್ಟ್ ಆಫ್ ಆಲ್ ಇದು ನನ್ನ ಫ್ಯಾಮಿಲಿ ಫಂಕ್ಷನ್. ಸೊ ಫಸ್ಟ್ ಕೆ ಮಂಜು ಸರ್ ಬಗ್ಗೆ ಮಾತಾಡ್ಬಿಡ್ತೀನಿ. ದ ಫಸ್ಟ್ ಪರ್ಸನ್ ಈ ಇಡೀ ಇಂಡಸ್ಟ್ರಿಯಲ್ಲಿ, ನಾ ಐ ಗೆಸ್ 2002 ಇರಬೇಕನ್ಸತ್ತೆ,
ಒಂದು 40,000 rupees ಚೆಕ್. ಅವತ್ತು ಬ್ಯಾಂಕ್ ಅಕೌಂಟ್ ಇರಲಿಲ್ಲ ನನಗೆ, ಬಟ್ ನನಗೆ ಅಡ್ವಾನ್ಸ್ ಕೊಟ್ಟಿದ್ದು ಫಸ್ಟ್ ಪ್ರೊಡ್ಯೂಸರ್ ಕೆ ಮಂಜು ಸರ್. ಅದು ಯಾಕೆ ಅಂತ ಗೊತ್ತಿಲ್ಲ. ನಮ್ಮ ತಂದೆ ಹತ್ರ ಬಂದು 40,000 rupees ಚೆಕ್, ನಿಮ್ಮ ಮಗನ ಇಟ್ಕೊಂಡು ಯಾವತ್ತಾದ್ರು ಒಂದು ಸಿನಿಮಾ ಮಾಡ್ತೀನಿ, ಅವ್ನು ಹೀರೋ ಹಾಗೆ ಆಗ್ತಾನೆ ಅಂತ ಹೇಳ್ಬಿಟ್ಟು ಹೋಗಿರೋ ಅಂತ ಫಸ್ಟ್ ಪ್ರೊಡ್ಯೂಸರ್, ಇನ್ಫ್ಯಾಕ್ಟ್ ಆಫ್ಟರ್ ಮೈ ಡ್ಯಾಡ್ ಕೆ ಮಂಜು ಸರ್ ಒಬ್ಬರು. ಸೊ ಸರ್ ಥ್ಯಾಂಕ್ ಯು ವೆರಿ ಮಚ್, ಯಾಕಂದ್ರೆ ನೀವು ಟ್ಯಾಲೆಂಟ್ ನ ಜಡ್ಜ್ ಮಾಡ್ತೀರಾ, ನೀವು ಟ್ಯಾಲೆಂಟ್ ನ ಫಸ್ಟ್. ಈ ಏನಂದ್ರೆ ಈ ಯಂಗ್ಸ್ಟರ್ಸ್ ನಮ್ಗೆಲ್ಲ ಏನ್ ಬೇಕಂದ್ರೆ ಅವಳ ತುಂಬಾ ಮಾತಾಡಕ್ ನಾವು ಸಿದ್ಧವಾಗಿರಲ್ಲ. ನಾವು ಆಕ್ಚುಲಿ ನಾನ್ ಶ್ರೇಯಸ್ ತುಂಬಾ ಮಾತಾಡ್ತಾ ಇರ್ತೀವಿ, ತುಂಬಾ ಮಾತಾಡೋದ್ ಬೇಡ, ಕಂಟೆಂಟ್ ಮಾತಾಡ್ಲಿ. ಯಾಕಂದ್ರೆ ಇವತ್ತು ವ್ಯೂವರ್ಶಿಪ್ ಕಡಿಮೆ ಆಗಿದೆ, ಇದು ಕಡಿಮೆ ಆಗಿದೆ, ಅದು ಕಡಿಮೆ ಆಗಿದೆ ಅಂತ. ಎಸ್ ಆಬ್ವಿಯಸ್ಲಿ ತುಂಬಾ ರೂಮರ್ಸ್ ಇದೆ, ತುಂಬಾ ಫ್ಯಾಕ್ಟ್ಸ್ ಇದೆ, ಬಟ್ ಐ ಫೀಲ್ ಒಂದು ಕಂಟೆಂಟ್ ಚೆನ್ನಾಗಿದೆ ಅಂದ್ಮೇಲೆ ಅದನ್ನ ಪುಷ್ ಮಾಡುವ ಅಂತ ಈ ತರ ಪ್ರೊಡ್ಯೂಸರ್ಸ್, ಈ ತರ ಹಿರಿಯರು ಈ ತರ ವೇದಿಕೆ ಮೇಲೆ ಬಂದು ಮಾತಾಡಿದ್ರೆ ಅದಕ್ಕೆ ಬರುವಂತ ರೆಸ್ಪೆಕ್ಟ್ ಅಂಡ್ ವ್ಯೂವರ್ಶಿಪ್ ಬರುತ್ತೆ. ಸೊ ಅದು ವಿಷ್ಣು ಪ್ರಿಯಾ ಸಿನಿಮಾದಲ್ಲಿ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಶ್ರೇಯಸ್, ಇವತ್ತು ಕಡಿಮೆ ಮಾತಾಡ್ತೀನಿ, ನಿನ್ ಬಗ್ಗೆ ನಾನು ಮಾತಾಡಲ್ಲ, ಯಾಕಂದ್ರೆ ಸಿನಿಮಾ ನಿನ್ ಬಗ್ಗೆ ಮಾತಾಡುತ್ತೆ. ಅದಾದ್ಮೇಲೆ ನಾವು ಒಂದು ವೇದಿಕೆ ಮೇಲೆ ನಾನು ನೀನು ಮಾತಾಡೋದು. And to the entire team and director sir, thank you very much. Such experienced people bondu namu camera itto namanna acting maadsakke bondu support maadthiralla, that speaks a lot about you and the content speaks about you again. Thank you very much. Thank you. ದೊಡ್ಡವರಿಗೆ ಈ ಪ್ರಶ್ನೆ ಕೇಳಬೇಕು ಅನ್ನಿಸ್ತು, ಬಟ್ ಬೇಡ ಅಂತ ಭಯ ಆಯ್ತು, ಅದಕ್ಕೆ ಕೇಳಲಿಲ್ಲ. ಇಂತ ಹಾಡುಗಳು ಕೇಳಿದಾಗ ನೀವ್ ಹೆಂಗ್ಸ್ಟರ್, ಅದಕ್ಕೆ ನಿಮಗೆ ಕೇಳಬೇಕು, ಆ ಸ್ಪೇಸ್ ಇದೆ ನಂಗೆ. ಇಂತ ಹಾಡುಗಳು ಅಥೆಂಟಿಕ್ ಲವ್ ಸ್ಟೋರಿ, ಲವ್ ಸಾಂಗ್ಸ್ ಎಲ್ಲ ಕೇಳಿದಾಗ ನಮಗೂ ಒಂದು ನಮ್ ಪ್ರೀತಿ, ಹಳೆ ಪ್ರೀತಿ ಎಲ್ಲ ನೆನಪಾಯ್ತಲ್ವ ವಿಕ್ರಮ್? ಕರೆಕ್ಟ್, ನೀವು ಜೆನ್ಯೂನ್ ಆಗಿ ಆನ್ಸರ್ ಮಾಡ್ತೇವೆ, ನಂಗೆ ಇದು ಖುಷಿ ಆಯ್ತು. ಏನ್ ನೆನಪಾಯ್ತಿ ಹಾಡು ನೋಡಿದ್ರೆ? ಅದಕ್ಕೊಂದು ಜೋರ ಚಪ್ಪಾಳೆ ಬರ್ಲಿ, ಕಾನ್ಫಿಡೆನ್ಸ್ ಒಂದು ಜೋರ ಚಪ್ಪಾಳೆ ಬರ್ಲಿ. ಪರ್ಟಿಕ್ಯುಲರ್ ಆಗಿ ಈ ಸಾಂಗ್ ನೋಡಿದಾಗ ಏನ್ ಇಷ್ಟ ಆಯ್ತದ್ರೆ ನಿಮ್ಗೆ? ವಾಟ್ ಐ ಬಿಲೀವ್ ಇಸ್ ಈ ಮನಿ, ಫೇಮ್, ಇದ್ಯಾವುದು ಶಾಶ್ವತ ಅಲ್ಲ. ಪ್ರೀತಿ ಒಂದೇ ಶಾಶ್ವತ, ಇದು ನಾನು ತುಂಬ ನಂಬ್ತೀನಿ. ನಾನು ಪ್ಯಾಷನ್ ಸಾಯತ್ತೆ ಯಾವುದೊಂದು ದಿವಸ, ಈ ರೆಸ್ಪೆಕ್ಟ್ ಅಂಡ್ ಲವ್ ಇದೆಯಲ್ಲ, ಇದು ನಾನು ಸಾಯೋವರೆಗೂ ಇರತ್ತೆ ಅಂತ ನನಗೆ ಗೊತ್ತು. ಸೊ ಅದು ಈ ಸಾಂಗಲ್ಲಿ ಕಾಣಿಸ್ತಾ ಇತ್ತು ನನಗೆ. ಆಸ್ ಯಂಗ್ಸ್ಟರ್ಸ್ ನಮಗೇನಂದ್ರೆ ಒಂದು ಕುರ್ಚಿನ ನಾವೇ ಒಂದು ದಾರಿ ಮಾಡಿಕೊಂಡು ಹೋಗಿ ಆ ಕುರ್ಚಿನ ಪಡ್ಕೋಬೇಕು ಅನ್ನೋ ಆಸೆ ನಮ್ಮಲ್ಲಿದೆ. ಸೊ ಶ್ರೇಯಸ್ ಕಡೆಯಿಂದ ಆ ಪ್ರೀತಿ, ಆ ರೆಸ್ಪೆಕ್ಟ್ ಟುವರ್ಡ್ಸ್ ದ ವೈಟ್ ಸ್ಕ್ರೀನ್ ಇದೆ, ಇನ್ಕ್ಲೂಡಿಂಗ್ ದ ಅದರ್ ಆಕ್ಟರ್ಸ್, ಪ್ರಿಯಾ ವಾರಿಯರ್ ಅವರಾಗಿರ್ಲಿ, ಕೆ ಮಂಜು ಸರ್ ಅವರಾಗಿರ್ಲಿ, ಡಿ ಒ ಪಿ ಸರ್ ಆಗಿರ್ಲಿ, ಮ್ಯೂಸಿಕಲ್, ಅದು ಪ್ರತಿಯೊಂದು ಈ ಫ್ರೇಮ್ ಅಲ್ಲಿ ಕಾಣಿಸ್ತೇವೆ. ಸೊ ಅದರಿಂದ ದ ಎಂಟೈರ್ ಟೀಮ್ ಆಲ್ ದಿ ಬೆಸ್ಟ್ ಹೇಳಕ್ ಇಷ್ಟ. ಥ್ಯಾಂಕ್ ಯು ಸೋ ಮಚ್. ಈಗಷ್ಟೇ ವಿಕ್ರಮ್ ಅವ್ರು ಹೇಳಿದ ಹಾಗೇನೆ, ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಆಗ್ಲೇ ನಮ್ ಇಂಡಸ್ಟ್ರಿ ಸೀನಿಯರ್ ಪ್ರೊಡ್ಯೂಸರ್ಸ್, ನಿರ್ದೇಶಕರು, ಹೀರೋಸ್ ಎಲ್ಲ ಮಾತಾಡಿದ್ದಾರೆ. ಸೊ ಮೇ ಬಿ ನೀವೇ ಪ್ರಶ್ನೆ ಕೇಳ್ಬೇಕು, ಬಟ್ ಐ ಥಿಂಕ್ ನಾನೊಬ್ಳು ಕನ್ನಡ ಸಿನಿಮಾ ಅಭಿಮಾನಿಯಾಗಿ ಮಾತಾಡ್ಬೋದು. ಈ ಸಿನಿಮಾ, ಈ ಸಾರಿ, ಈ ಸಾಂಗ್ ನೋಡಾದ್ಮೇಲೆ ನನಗೆ ಸಿನಿಮಾ ನೋಡಕ್ ತುಂಬಾ ಕುತೂಹಲ ಆಗ್ತಿದೆ. ಐ ಥಿಂಕ್ ಇವಾಗ ಶ್ರೇಯಸ್ ಅವ್ರ ಬಗ್ಗೆ ಮಾತಾಡ್ಬೇಕು. ಐ ಹ್ಯಾವ್ ಟು ಸೇ ದಟ್ ಅವ್ರ ಪ್ರತಿ ಒಂದು ಸಿನಿಮಾ ಚಾಯ್ಸ್ ಇಂದ ಅವರು ತನ್ನ ರೇಂಜ್ ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ. ಸೊ ಪಡ್ನೇಳು ಇರ್ಬೋದು, ಅಥವಾ ರಾಣ ಇರ್ಬೋದು, ಇವಾಗ ವಿಷ್ಣುಪ್ರಿಯ ಇರ್ಬೋದು, ಅವ್ರ ಪ್ರತಿ ಒಂದು ಜಾನ್ರ್ನಲ್ಲಿ ಅವ್ರ ರೇಂಜ್ ನ ಎಕ್ಸ್ಪ್ಯಾಂಡ್ ಮಾಡ್ತಿದ್ದಾರೆ. ಅದು ಒಬ್ಳು ನಟಿಯಾಗಿ ಐ ಹ್ಯಾವ್ ಗ್ರೇಟ್ ಅಡ್ಮಿರೇಷನ್ ಫಾರ್ ದಟ್, ದೋಸ್ ಚಾಯ್ಸಸ್ ದಟ್ ಈಸ್ ಮೇಕಿಂಗ್ ಇನ್ ಸಿನಿಮಾ. ಸೊ ಆಲ್ ದ ಬೆಸ್ಟ್ ಸ್ಟ್ರೆಸ್, ತುಂಬಾ ಒಳ್ಳೇದಾಗಲಿ. ಐ ಆಮ್ ವೇಟಿಂಗ್ ಟು ವಾಚ್ ದ ಫಿಲ್ಮ್. ಪ್ರಕಾಶ್ ಸರ್, ದ ಬ್ಯೂಟಿ ಆಫ್ ದಿಸ್ ಫಿಲ್ಮ್ ಇಸ್ ಔಟ್ಸ್ಟ್ಯಾಂಡಿಂಗ್, ತುಂಬಾ ತುಂಬಾ ಸುಂದರವಾಗಿದೆ. ಆ್ಯಂಡ್ ಆಲ್ ದ ಬೆಸ್ಟ್ ಟು ದಿ ಎಂಟೈರ್ ಟೀಮ್. ನಿಮ್ಮ ಮತ್ತು ಪ್ರಿಯಾ ಅವರ ಕೆಮಿಸ್ಟ್ರಿ ತುಂಬಾ ತುಂಬಾ ಚೆನ್ನಾಗಿದೆ. ಐ ಆಮ್ ವೇಟಿಂಗ್ ಟು ಸೀ ದಟ್ ಇನ್ ದ ಸಿನಿಮಾ. ಆಲ್ ದ ಬೆಸ್ಟ್. ಅಲ್ಲ, ಅಷ್ಟು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಿದ್ರೆ ನಾವು ಕಳ್ಸಕ್ ಆಗಲ್ಲ. ಸೇಮ್ ವಿಕ್ರಮಿ ಕೇಳಿ ಕ್ವಶನ್ ನಾನು ಇಲ್ಲೂ ಕೇಳುವ, ಇಲ್ಲೂ ಸ್ಪೇಸ್ ಇದೆ. ಹಾಡ್ ನೋಡಿ, ಪ್ರೀತಿ ವಿಚಾರದಲ್ಲಿ ಏನ್ ನೆನಪಾಯ್ತು ರುಕ್ಕೋಗೆ ಅಂತ. ಓ ಮೈ ಗಾಡ್, ಓ ಮೈ ಗಾಡ್, ಏನ್ ನೆನಪಾಯ್ತು. ಆ
ಎಕ್ಸ್ಪ್ರೆಷನಲ್ ಆನ್ಸರ್ ಮಾಡಿ ಅಂತ ಹೇಳಿಲ್ಲ, ವರ್ಡ್ಸ್ ಅಲ್ಲಿ ಆನ್ಸರ್ ಮಾಡಿ, ವರ್ಡ್ಸ್ ಅಲ್ಲಿ ಮಾಡ್ಬೇಕಾ ಇವರು? ಈಗ ಶರಣ್ ಸರ್, ವಿಕಿ, ರುಕ್ಮಿಣಿ, ಚೇತನ್ ಅವರು, ಎ ಪಿ ಅರ್ಜುನ್ ಸರ್, ಗುರುದೇಶ್ಪಾಂಡೆ ಅವರು, ನವೀನ್ ಶಂಕರ್ ಅವರು, ಮಹೇಶ್ ಮಾದಗುಜ ಅವರು, ನಾನು ದಿಲ್ದಾರ್ ಫಿಲಮ್ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ ಅವರು, ಯಾರ್ಯಾರು ಬಂದಿರೋ ದಯವಿಟ್ಟು ಅದಕ್ಕೆ ಇವತ್ತಿನ ದಿವಸಕ್ಕೆ ಎಲ್ಲರಿಗೂ ಅವ್ರದ್ದೇ ಆದ ಪರ್ಸ್ನಲ್ ಕೆಲಸಗಳಿರುತ್ತೆ. ಒಂದು ಜಿ ಟಿ ಮಾಲಿಗೆ ಬರ್ತೀವಿ ಅನ್ನೋ 45 minutes ಪ್ರೋಸೆಸ್ ಎಲ್ಲರು ಒಂದು ಸೈಡು. ಸೊ ಒಂದು 3 hours ನನಗೋಸ್ಕರ ಸ್ಪೆಂಡ್ ಮಾಡಿದಾಗ ದೇವರೇಣ ಹ್ಯಾಟ್ಸ್ ಆಫ್, ನಿಜವಾಗ್ಲೂ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಗೈಸ್. ಯಾಕಂದ್ರೆ ನನಗೆ ಗೊತ್ತಿರೋದು ಒಂದೇ, ಸಿನಿಮಾನ ಮಾಡೋದು ಗೊತ್ತಿರೋದು ಒಂಚೂರು. ಆಲ್ ಕ್ರೆಡಿಟ್ಸ್ ವಿ ಕೆ ಪಿ ಸರ್ ಫಾರ್ ವಾಟ್ ಎವರ್ ಇಸ್ ಲುಕಿಂಗ್ ಗುಡ್. ನಾನು ಏನು ಮಾಡಿಲ್ಲ, ನಾನು ಮಾಡಿದ್ದು ಒಂದೇ ಕೂರ್ ಉದ್ದ ಬಿಡ್ತೀನಿ, ಹೇರ್ ಸ್ಟ್ರೈಟ್ನಿಂಗ್ ಮಾಡ್ತೀನಿ, ಸ್ಮೂತಾಗಿ ಫ್ರೈ ಆಗಲಿ ಅಷ್ಟೇ ಹೇಳಿದೆ, ಅದು ಬಿಟ್ಟರೆ ಏನೂ ಮಾಡಿಲ್ಲ. ಅದು ಬಿಟ್ಟರೆ ಆ್ಯಕ್ಷನ್ ಸೀಕ್ವೆನ್ಸಸಲ್ಲಿ ಒಂದು ಸ್ವಲ್ಪ ವಿ ಕೆ ಪಿ ಸರ್ ಜೊತೆ ಜಗಳ ಮಾಡಿ, ಇಲ್ಲ ಸರ್ ಒಂಚೂರು ಫೈಟರ್ಸ್ ಜಾಸ್ತಿ ಬೇಕು, ಒಂದು 15 ಫೈಟರ್ಸ್ ಹಾಕೋಣ ಮಂಜು ಸರ್ ರಿಕ್ವೆಸ್ಟ್ ಮಾಡಿ ಅಷ್ಟೇ ಕೇಳಿದ್ದು. ಸೊ ವಾಟ್ ಎವರ್ ಐ ಆಮ್ ಲುಕಿಂಗ್ ಟುಡೇ ಆನ್ ಸ್ಕ್ರೀನ್ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಮೈ ಡೈರೆಕ್ಟರ್. ಸೊ ಇವತ್ತು ನಾನು ನನ್ನ ಹೊಸ ಫಿಲ್ಮ್ ಡೈರೆಕ್ಟರ್ ದಿಲ್ದಾರ್ ಮಧು ಮಾಡ್ತಾರು, ನಾನು 2 ಸತಿ ಕೇಳ್ತೀನಿ ಏನಕ್ಕೆ ಅಂತ. ಅದಾದ್ಮೇಲೆ ನೀನು ನಾನು ಮಾತಾಡೋದು, ಯಾಕಂದ್ರೆ ನನಗೆ ಒಂದೇ ಅರ್ಥ ಆಗಿದ್ದು, ನಾನು ಆ್ಯಕ್ಟರ್ ಇಸ್ ಜಸ್ಟ್ ಎ ಟೂಲ್, ಡೈರೆಕ್ಟರ್ ಇಸ್ ದ ಒನ್ ಹೂ ಕ್ಯಾನ್ ಮೇಕ್ ಯು ಲುಕ್ ಗುಡ್. ಯಾಕಂದರೆ ಪ್ರತಿ ಸಿನಿಮಾಗೂ ಅದೇ ಎಫರ್ಟ್ ಹಾಕ್ತೀನಿ, ಬಟ್ ಒಂದು ಸಿನಿಮಾ ಚೆನ್ನಾಗಿ ಕಾಣಿಸ್ತದೆ ಅಂತ ಹೇಳಿದ್ರೆ ಯೋಚನೆ ಮಾಡ್ತೀನಿ ಏನಕ್ಕೆ ಇದು ಅಂತ. ಅದು ನಾನು ಮಾಡಿದ್ರೆ ಪ್ರಯತ್ನ ಅಲ್ಲ, ಅವ್ರುಗಳು ನನ್ನ ಆ ಥರ ಪೋರ್ಟ್ರೇ ಮಾಡ್ತಾರೆ. ಸೊ ಡೈರೆಕ್ಟರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಎಲ್ಲ ಡೈರೆಕ್ಟರ್ಸ್ ಆಫೀಸ್ಗೂ ಅಂತ ನಾನು ತಿಂಗಳಿಗೆ ಒಂದ್ಸಲ ಹೋಗಿ ಹೋಗ್ತೀನಿ, ಸಿನಿಮಾ ಮಾಡಿದ್ದ ರಿಕ್ವೆಸ್ಟ್ ಮಾಡ್ತೀನಿ. ಸೊ ಪ್ರತಿ ಸತಿ ಒಂದು ಸಿನಿಮಾ ಮಾಡಿದಾಗ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಬಂದು ಅವ್ರ ಅಭಿಪ್ರಾಯಗಳು ಹೇಳಿದಾಗ ತುಂಬ 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 ಹೆಲ್ಪ್ ಆಗುತ್ತೆ. ಯಾಕಂದರೆ ಐ ಆಲ್ವೇಸ್ ಬಿಲೀವ್ ಇವತ್ತಿನ ದಿವಸಕ್ಕೆ, ಇವಾಗ ಶರಣ್ ಸರ್ಗೆ ಮೊನ್ನೆ ನಾನು ಫೋನ್ ಮಾಡಿದೆ, ಸರ್ ಹಿಂಗಿದೆ ಒಂಚೂರು ಬರ್ತೇನಂತ. ಇಟ್ ವಾಸ್ ಸೋ ಸ್ವೀಟ್ ಆಫ್ ಶರಣ್ ಸರ್, ಥ್ಯಾಂಕ್ ಯು ವಿಕಿ ಮಚಾ, ವಿಕಿ ಅಂತ ಮಚಾ ನಿನ್ನ ಫೋನ್ ಮಾಡಬೇಡ, ಫೋನ್ ಇಕ್ಕೋ ನಾನು ಬರ್ತೀನಿ, ಅದು ನಮ್ಮ ಫ್ಯಾಮಿಲಿ ಇವೆಂಟ್ ಅಂತಾರೆ. ರುಕ್ಮಿಣಿ ವಾಸ್ ಸೋ ಸ್ವೀಟ್. ಸೊ ಆರ್ಟಿಸ್ ಇವತ್ತು ನಾನು ಒಂದೇ ಒಂದು ಅನ್ಬೋದು ಏನು ಅಂತ ಹೇಳಿದ್ರೆ, ಇವತ್ತು ನಮ್ಮ ಮನೆಯವ್ರು ಯಾರಾದ್ರೂ ದೊಡ್ಡವ್ರು ಆಗ್ತೀವಿ, ನಮ್ಮ ಮನೇಲಿ ಯಾರಾದ್ರೂ ದೊಡ್ಡವ್ರು ಆಗ್ತೀವಿ ಅಂತ ಹೇಳಿದ್ರೆ, ಆ ದೊಡ್ಡವರಿಂದ ನೆಕ್ಸ್ಟ್ ಬರೋ ಚಿಕ್ಕ ಜನ್ರೇಷನ್ ಚಿಕ್ಕ ಮಕ್ಕಳಿಗೆ ಹೆಲ್ಪ್ ಆಗಬೇಕು. ನಾನು ದೊಡ್ಡವನಾದೆ ಅಂದ್ಬಿಟ್ಟು ನಾನು ನೀಚೆ ಬರೋಕೆ ನನಗೆ ತುಂಬ ಕಷ್ಟ ಆಯ್ತು. ಯಾಕಂದ್ರೆ ಚಿಕ್ಕವ್ರಿಗೆ ಒಂದೊಂದು ಸಪೋರ್ಟ್ ಬೇಕು, ಕೈ ಹಿಡ್ಕೊಂಡು ನಡೆಸ್ಬಿಟ್ಟು ಸಾಕು, ಕಾಲೇಟ್ ಆಗಿದೆ ಒಂದು ಸ್ಟ್ರೆಂಟ್ ಯೂಸ್ ಮಾಡ್ತೀನಿ, ಓನ್ಲಿ ಫಾರ್ ಸಪೋರ್ಟ್, ಒಂದು ಸ್ಟ್ರೆಂತ್ ಬರೋ ನಡ್ಕೊಂಡು ನಡ್ಕೊಂಡು ಹೋಗ್ತೀನಿ. ಸೊ ಇದೇ ರೀತಿ ನಮ್ಮ ಡೈರೆಕ್ಟರ್ಸ್ ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾರೆ. ಇಂಡಸ್ಟ್ರಿ ಶುಡ್ ಸಪೋರ್ಟ್ ಆಲ್ ಯಂಗ್ಸ್ಟರ್ಸ್ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಸ್ಟ್ರಾಂಗ್ಲಿ ಬಿಲೀವ್ ಟುಡೇ ಇವತ್ತು ಗುಡ್ ಗುಡ್ ಕಾಂಟೆಂಟ್ ಸಿನಿಮಾಸ್ ಬರ್ತಾರೆ. ಸಿನಿಮಾ ಓಡ್ತಲ್ಲ ಅಂತ ಹೇಳಿದ್ರೆ ನನ್ನ ಪ್ರಕಾರ ಜನಗ ಅದು ಬೇಡ ಅಂತ ನಾನು ನಂಬ್ತೀನಿ. ಜನಗ ಅದು ಬೇಕು ಅಂತ ಹೇಳಿದ್ರೆ ಇವತ್ತಿನ ದಿವಸಕ್ಕೆ ಬೆಳಗಿನ ಜಾವ 4 ಗಂಟೆಗೆ ಹೋಗು ಬಿರಿಯಾನಿ ತಿಂತಾರೆ, 4 to 6 ಓಪನ್ ಇರೋ ಹೋಟ್ಲಿಗೆ ಹೋಗಿ ಎದ್ಬಿಟ್ಟು ಹೋಗಿ ತಿಂತಾರೆ, ಬಿಕಾಸ್ ದೇ ಲೈಕ್ ಇಟ್. ಸೊ ಫಿಲಮ್ಸ್ ಚೆನ್ನಾಗಿ ಮಾಡಿದ್ರೆ ಇವತ್ತಿನ ದಿವಸಕ್ಕೆ ನೋ ಮ್ಯಾಟರ್ ಹೌ ಗುಡ್ ಇಟ್ ಇಸ್, ದೇ ವಿಲ್ ಕಮ್ ವಾಚ್ ಇಟ್. ಆಲ್ ವಿ ನೀಡ್ ಇಸ್ ಎ ಗುಡ್ ಪಿ ಆರ್ ಅಷ್ಟೇ, ಗುಡ್ ಒಂದು ಪಬ್ಲಿಸಿಟಿ, ಒಂದು ಪುಷ್. ಸೊ ನನ್ನ ಥ್ಯಾಂಕ್, ನನ್ನ ಡ್ಯಾಡಿ ಒಂದು ಥ್ಯಾಂಕ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನಿನ್ನೆ ನಾನು ಹೇಳಬೇಕು ಅಂದ್ಕೊಂಡು ಹೇಳಿಲ್ಲ, ಇವತ್ತು ಹೇಳ್ತೀನಿ. ತುಂಬ ಸತಿ ನನ್ನ ಮನೇಲಿ ನಮ್ಮ ಅಪ್ಪಗೂ ನನಗೂ ಸಿಕ್ಕಾಬಿಟ್ಟೆ ತುಂಬ ಜಗಳ ಆಗಿದೆ, ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತಲೂ ಹೇಳಿದ್ದೀನಿ. ಸಿನಿಮಾ ವಿಷಯಕ್ಕೋಸ್ಕರ ಬೇರೆ ಯಾವ ವಿಷಯಕ್ಕೂ ಅಲ್ಲ, ಇಲ್ಲ ಏನಕ್ಕೆ ಅಂತ ಹೇಳಿದ್ರೆ ನನಗೂ ಆಸೆಗಳಿರುತ್ತೆ ಈ ಥರ ಮಾಡೋಕ್ಕು, ಐ ನೀಡ್ ಟು ವರ್ಕ್ ವಿತ್ ಈ ಡೈರೆಕ್ಟರ್ಸ್ ಅಂತ. ಸೊ ಕೆಲಸದ್ದು ಏನಾಗುತ್ತೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡೋಕ್ಕೆ ಆಗುತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ, ಬಿಕಾಸ್ ಅವರು ಪ್ರೀವಿಯಸ್ ಸಿನಿಮಾಗಳು ದೊಡ್ಡ ದೊಡ್ಡ ವೇಸ್ ಅಲ್ಲಿ ಮಾಡ್ಕೊಂಬಂದಿರೋದ್ರಿಂದ ಅವ್ರು ಒಂದು ಸ್ಟೆಪ್ ಇಟ್ಕೊಂಡು ಬರೋಕ್ಕಾಗಲ್ಲ, ಅವ್ರನ್ನ ತಪ್ಪು ಅಂತ ಹೇಳೋಕ್ಕಾಗಲ್ಲ, ಅವ್ರ ಸ್ಟೆಪ್ಪು ಅವ್ರು ಯೂಸ್ ಅವ್ರು ನೋಡ್ತಾರ ವಿಷನ್ ಅದು. ಇವಾಗ ನಾವು ಒಂದು ದೊಡ್ಡ ಒಂದು ಒಳ್ಳೆ ಫೈಟ್ ತೆಗಿದ್ರು ಒಂದು 10 ದಿವಸ ಬೇಕು, ಇವಾಗ ನಮ್ಮ ಬಜೆಟಿಂಗ್ ಇಲ್ಲ ಅನ್ನೋದು ಆಗಲ್ಲ. ಸೊ ದೊಡ್ಡ ಡೈರೆಕ್ಟರ್ ಜೊತೆ ಕೆಲಸ ಮಾಡೋಕ್ಕೆ ಕಷ್ಟ ಆಗುತ್ತೆ. ನಾನು ಅಪ್ಪ ಹೇಳ್ತೀನಿ ನೀನು ಮಾಡಿಸು, ಹಿಂಗಾರ ಮಾಡಿಸು, ನಾನು ಮಾಡ್ತೀನಿ ಹಿಂಗಾರ ಮಾಡ್ತೀನಿ ಅಂತ. ಸೊ ಇವತ್ತು ಅವ್ರಿಗೆ ಏನಿದೆಯೋ ಆಪ್ಷನ್ಸು, ಏನು ಅವ್ರಿಗೆ ಅವ್ರಿಗೆ ಏನು ಶಕ್ತಿ ಇದೆ ಅದನ್ನು ಮಾಡಿರೋದು, ನಾನು ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಮೈ ಬೈ ಡ್ಯಾಡ್, ಥ್ಯಾಂಕ್ ಯು. ನಾನು ಅದಕ್ಕೆ ನಪ್ಪ ಒಂದೇ ಹೇಳೋದು, ಎಲ್ಲಾನು ನೀನೇ ಮಾಡಿದ್ರೆ ನಾನು ಹುಟ್ಟಿ ಏನು ಉಪಯೋಗ ಜೀವನದಲ್ಲಿ, ನಾನು ಮಾಡ್ತೀನಿ ಅನ್ನೋಲ್ಲ, ನನ್ನ ಬಿಡೋ ನಾನು ಮಾಡ್ತೀನಿ ಅಂತ. ಸೊ ಥ್ಯಾಂಕ್ ಯು ಡ್ಯಾಡಿ ಫಾರ್ ಆಲ್ವೇಸ್ ಸಪೋರ್ಟಿಂಗ್ ಮೀ. ಹಾಗೆ ವಿ ಕೆ ಪಿ ಸರ್, ನಾನು ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಾಗ ನಾನು ಈ ಫಿಲಮ್ ಮಾಡಲ್ಲ ಅಂತ ಹೇಳಿದೆ. ಐ ಟೋಲ್ಡ್ ಹಿಮ್ ಸರ್ ಐ ಡೋಂಟ್ ವಾಂಟ್ ಟು ಮೇಕ್ ದಿಸ್ ಮೂವಿ, ವಾಂಟ್ ಟು ಸಮ್ ಕಮರ್ಷಿಯಲ್ ಮಸಾಲಾ ಮಿಕ್ಸ್ ಮಸಾಲಾ ಮೂವಿ ಅಂತ. ಸೊ ಇಲ್ಲ ಅವ್ರು ಹೇಳಿದ್ರು, ಅವ್ರು ಸಖತ್ ಸ್ಟ್ರೈಟಾಗಿ ಹೇಳಿದ್ರು ಅವರು, ನನ್ನ ಸಿನಿಮಾ ನೋಡ್ಬಿಟ್ಟು ವಾಟ್ ಯು ಥಿಂಕ್ ನೀನು ದೊಡ್ಡ ಸ್ಟಾರ್ ಅನ್ಕೊಂಡಿದ್ದೆ ಏನು, ನಿನಗೇನು ಇಲ್ಲ ನೀನು ಬಾ ನೀನು ಕೇಳೆ ಅಂತ ಹೇಳಿದ್ರು. ಇಲ್ಲ ಸರ್ ಕರೆಕ್ಟ್ ಸರ್ ಅಂದ್ಬಿಟ್ಟು ಹೇಳಿದ್ರು. ಸೊ ಇವತ್ತು ನಾನು ನಂಬೋದು ಒಂದೇ, ನಾನು ಸ್ಟಾರ್ ಅಲ್ಲ, ನಾನೊಬ್ಬ ನಾರ್ಮಲ್ ಹುಡುಗ, 2 ಸಿನಿಮಾ ಮಾಡಿರೋ ಹುಡುಗ,
ನಿಮ್ಮೆಲ್ಲರ ಮನಸ್ಸಿಗೆಲ್ಲ ಪ್ರಯತ್ನದಲ್ಲಿ ನಾನು ಸ್ಟಾರ್ ಆಗಬೇಕು ಫ್ಯೂಚರ್ ಅಂತ ಅಂದ್ಕೊಂಡು ಸಿನಿಮಾಗಳು ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ನನ್ನ ಇಡೀ ಟೆಕ್ನಿಷಿಯನ್ಸ್ ಗೋಪಿ ಸುಂದರ್ ಆಗ್ಬೋದು, ನನ್ನ ಕೋ ಆ್ಯಕ್ಟರ್ ಪ್ರಿಯ ಅವ್ರು ಆಗ್ಬೋದು, ನನ್ನ ಫಸ್ಟ್ ಟೈಮ್ ಡಬ್ಬಿಂಗ್ ಮಾಡಿಸಿದ್ದು ಕಾಶಿ ಆಗ್ಬೋದು, ನನ್ನ ಕೋ ಡೈರೆಕ್ಟರ್, ನನ್ನ ಬಡ್ಡೆ ಹೋಗಿ ನನ್ನ ಸಿನಿಮಾದಲ್ಲಿ ಡಬ್ಬಿಂಗ್ ಮಾಡಿರಲಿಲ್ಲ ಬಿಕಾಸ್ ಐ ವಾಸ್ ನಾಟ್ ಯೂಸ್ ಟು ಡಬ್ಬಿಂಗ್. ಸೊ ನನಗೆ ಸಖತ್ ಭಯ ಇತ್ತು, ನನಗೆ ಡಬ್ಬಿಂಗ್ ಹೇಳ್ಕೊಟ್ರು ಅವರು, ಸೊ ಅವ್ರ ಹತ್ರ ಸಿಕ್ಕಾಪಟ್ಟೆ ಕಲಿತೆ. ಸೊ ಐ ಥಿಂಕ್ ಇಟ್ಸ್ ವೆರಿ ಸ್ಪೆಷಲ್ ಇಲ್ಲಿ ಇವತ್ತು ನನ್ನ ಯಂಗ್ ಆ್ಯಕ್ಟರ್ಸು ವಿಕಿ, ನವೀನ್ ಶಂಕರ್, ರುಕ್ಮಿಣಿ ಇವರೆಲ್ಲ ನೋಡಿದಂಗೆ ಏನೇ ಖುಷಿ ಆಗುತ್ತೆ ಅಂತ ಹೇಳಿದ್ರೆ ಎವ್ರಿ ಒನ್ ಸ್ಟ್ರೈಂಗ್, ಎವ್ರಿ ಒನ್ ಫೈಟಿಂಗ್. ಈ ವಿಕಿ ನಮ್ಮ ಡ್ಯಾಡಿ ಅಂತ ಒಂಥರ ನನಗಿಂತ ವಿಕಿ ಏನು ಕ್ಲೋಸ್ ಅನ್ಸುತ್ತೆ ನಮ್ಮ ಅಪ್ಪ ಆಗಿ ಇತ್ತೀಚೆಗೆ, ಹಿಲ್ ಕೀಪ್ ಡೂಯಿಂಗ್ ಇಸ್ ಓನ್ ಸಿನಿಮಾ ಏನೋ ಮಾಡ್ತಾ ಇರ್ತಾರೆ. ಸೊ ಐ ಥಿಂಕ್ ವಿ ಯೂತ್ ಇಸ್ ತಿಂಕ್ ಅಲ್ಲಿ ಇದೊಂದು ದಿಟ್ ಶುಡ್ ಕಮ್, ಐ ಥಿಂಕ್ ದ ಪಾಸಿಟಿವ್ ಅಪ್ರೋಚ್ ಆಫ್ ಸಿನಿಮಾ ಶುಡ್ ಕಮ್ ಅನ್ಸುತ್ತೆ. ಯಾಕಂದ್ರೆ ಎಷ್ಟೊಂದು ಸರಿ ಅನ್ಸುತ್ತೆ ನಾನು ಸಿನಿಮಾ ಮಾಡ್ಬೇಕಾದ್ರೆ ನಾನು ಪಬ್ಲಿಸಿಟಿ ಮಾಡೋಕೆ ಕನ್ಫ್ಯೂಸ್ ಆಗ್ಬಿಡ್ತೆ ಎವ್ರಿ ಡೇ ಬೆಳಿಗ್ಗೆದಾಗ. ಬಟ್ ಪ್ರತಿ ಸತಿ ಒಬ್ರು ಹೊಸಬ್ರು ನೋಡಿದಾಗ ಅನ್ಸುತ್ತೆ ಎಸ್ ಅವ್ರು ಮಾಡ್ತಾರೆ ನಾವು ಮಾಡಬೇಕು ಅನ್ನೋ ಒಂದು ಹೆಲ್ತಿ ಫೈಟ್ ಇರ್ತದೆ. ನಾವು ಓ ನೀನು ಮಾಡ್ತೇನೆ, ಓ ನಾನೇನು ಮಾಡ್ತೇನೆ ಗುರು, ಆಟಾಡ್ತಾಯಿನ. ಒಂದು ದಿವಸ ಎಲ್ಲರೂ ಹೋಗ್ಬಿಟ್ಟು ಟ್ರಿಪ್ ಹೋಗ್ಬಿಟ್ಟು ಅದರ ಸ್ಟೇಟಸ್ ನೋಡ್ಬಿಟ್ಟು ಸಿನಿಮಾ ಮಾಡೋದು ಪ್ಲೀಸ್ ಅನ್ನೋಬಿಟ್ರೆ ಅಯ್ಯೋ ನಾವು ಮುಗಿತಾ ಅನ್ಸುತ್ತೆ, ರೆಡಿ ಆಗಬೇಕು ಅನ್ಸುತ್ತೆ. ಸೊ ಕೊನೆದಾಗ ಅಷ್ಟೇ ಐ ಟ್ರೈ ಟು ಡೂ ಮೈ ಬೆಸ್ಟ್, ನಿಮ್ಮೆಲ್ಲ ಸಪೋರ್ಟು ನಮ್ಮಂತ ಯಂಗ್ಸ್ಟರ್ಸ್ ಎಲ್ಲರ ಮೇಲೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ನಾನು ಒಂದು ಮನವಿ ಮಾಡ್ತೀನಿ, ದೊಡ್ಡ ದೊಡ್ಡ ಡೈರೆಕ್ಟರ್ ಬರೀ ಕರೀತಾರ, ದೊಡ್ಡ ದೊಡ್ಡ ಡೈರೆಕ್ಟರ್ಗಳ್ನ ದೊಡ್ಡ ಡೈರೆಕ್ಟರ್ಗಳು ದೊಡ್ಡ ಕಲಾವಿದ್ರು ಕೊಟ್ಬಿಟ್ಟು ಹೊಸಗಳು ಹುಟ್ಟಿ ಮಾಡ್ಬೇಕು ಕರಿ, ಅವ್ರು ಏನ್ ಪರಿಚಯ ಅಂತ ನಾನು ಹೇಳ್ತೀನಿ. ದೊಡ್ಡ ಡೈರೆಕ್ಟರ್ ದರ್ಶನ್, ಸುದೀಪ್, ಧ್ರುವ ಸರ್ಜಾ, ಮತ್ತೆ ನಮ್ಮ ರಕ್ಷಿತ್ ಶೆಟ್ಟಿ, ವಿಜಿ, ಇಂಥವ್ರು ನಮ್ಮ ಅಂತ ಹೀರೋಗಳನ್ನ ಬಿಟ್ಬಿಟ್ಟು ಹೊಸಗಳು ಬಂದು ಸಿನಿಮಾ ಮಾಡಿಗಳು ದೊಡ್ಡ ಡೈರೆಕ್ಟರ್ ಏನು ಗೊತ್ತಾಗಿದೆ. ಸುಮ್ಮನೆ ಅವರು ಅವರು ಅವ್ರದೇ ಆದ ಒಂದು ಓಪನಿಂಗ್ ಇರ್ತಾರೆ, ಇವ್ರು ಅವ್ರು ತೋರ್ಕಾತಾರೆ. ಹಾ ಅಲ್ಲಿ ಮಾಡಿದ್ಯಾ ನೀನ್ ಮಾಡಿದ್ಯಾ ಅಂತ ಹೇಳ್ತೀನಿ ಎಲ್ಲಾ ಜನ ಇಲ್ಲ. ಬಟ್ ಹೊಸಬರು ನಿಮ್ಗೆ ತಿಂಡಿ ಇಷ್ಟ, ನೀವು ತಿಂಡಿ ತಿಂದ್ರಿ, ನನ್ಗೆ ಅದಿಷ್ಟ ಇಲ್ಲ, ನಾನು ಮಧ್ಯಾಹ್ನ ನಾನ್ ವೆಜ್ ತಿಂತೀನಿ. ಸೊ ಬೇಸಿಕಲಿ ಅಂತ ಹೇಳಿದ್ರೆ ಒಂದು ಪ್ರೋಸೆಸ್ ಆಫ್ ಲೈಫ್ ಇರ್ತಕ್ಕ, ನಾನು ಚೇತನ್ ಹತ್ರ ಮಾತಾಡಿದಾಗ ನನ್ಗೆ ಲಿರಿಕ್ಸ್ ಬರೀತಾರೆ, ಅವ್ರು ಹೇಳಿದ್ರು ಗೆಳೆಯ ಒಂದು ಪ್ರೋಸೆಸ್ ಅನ್ಕೊಂಡಿನ ಕಡೆ ನನ್ಗೆ ಫೈಟಿಂಗ್ ತೆಗಿಬೇಕು ಅಂತ ಹೇಳ್ತಾರೆ. ಸೊ ಐ ಥಿಂಕ್ ವಿ ಶುಡ್ ರೆಸ್ಪೆಕ್ಟ್ ಎವ್ರಿ ಒನ್ಸ್ ಒಪಿನಿಯನ್ ಅಂತ ಹೇಳ್ತೀನಿ. ಅಂಡ್ ಐ ವೆರಿ ಗ್ರೇಟ್ಫುಲ್ ಟು ಪೀಪಲ್ ಹೂ ಬೀನ್ ವೆರಿ ಸಪೋರ್ಟಿವ್ ಟು ಮೀನ್. ನನಗೂ ಅಂತ ಎಲ್ಲರೂ ಸಖತ್ ಸಪೋರ್ಟ್ ಮಾಡ್ತಾರೆ. ಪ್ರೊಡ್ಯೂಸರ್ಗೆ ಏನಂದ್ರೆ ಅವ್ರ ಪಾಯಿಂಟ್ ಅವ್ರು ಕರೆಕ್ಟ್. ಪ್ರೊಡ್ಯೂಸರ್ಸ್ ಏನಂತ ಹೇಳಿದ್ರೆ ಇವಾಗ ದೊಡ್ಡ ಹೀರೋ ಜೊತೆ ಸಿನಿಮಾ ಮಾಡೋಕೆ ಎಲ್ಲರೂ ಹೊಸಬ್ ನಾನು ಮಾಡ್ತೀನಿ, ಶ್ರೇಯಸ್ ಬಿಟ್ಟಿನ ಯಾರೋ ಹೊಸಬನ್ ಮಾಡ್ತೀನಿ ಅಂತ ಹೇಳಿದಾಗ ಅವರು ಆ ಡೈರೆಕ್ಟರ್ ತಂದ್ರೆ ಇಟ್ ಇಸ್ ಈಸಿ ಟು ಸೆಲ್ ಬಿಕಾಸ್ ಯಾವ ಮೂವೀಸು ವೈ ಆಗ್ತಲ್ಲ. ಪ್ರೊಡ್ಯೂಸರ್ಸ್ ಅಪ್ರೋಚ್ ಅಲ್ಲಿ ಏನಂತ ಹೇಳಿದ್ರೆ ಯಾವ ಮೂವಿನೂ ಸೇಲ್ ಆಗಲ್ಲ, ಅವ್ರು ಹಾಕಿದ್ರೆ ಅಟ್ಲೀಸ್ಟ್ 50% ಆದ್ರೂ ಬರಬೇಕಲ್ಲ ಬಿಫೋರ್ ರಿಲೀಸ್. ಸೊ ಎವ್ರಿ ಒನ್ ಇಸ್ ಎ ರೈಟ್ ಇನ್ ದರ್ ಓನ್ ವೇ. ನಮಗೆ ಕನೆಕ್ಟ್ ಆಗಿದೆ ಕನೆಕ್ಟ್ ಆಗ್ತಾರೆ, ಕನೆಕ್ಟ್ ಆಗಿಲ್ಲ ಅಂದ್ರೆ ವಿ ಶುಡ್ ಕೀಪ್ ಟ್ರೈಯಿಂಗ್ ಅಷ್ಟೇ. ಥ್ಯಾಂಕ್ ಯು. ಶರಣ್ ಸರ್, ಅದೇ ನಾನು ವಿಷ್ಣು ಪ್ರಿಯ ಫಂಕ್ಷನ್ ಬಂದು ಸ್ವಲ್ಪ ಶರಣ್ ಪ್ರಿಯ ಅಂದೆ. ಅವರು ತುಂಬಾ ಒಂದು ವಿಷಯನ ತುಂಬಾ ಪ್ರಾಕ್ಟಿಕ್ ಆಗಿ ತುಂಬಾ ಸಿಂಪಲ್ ಆಗಿ ಹೇಳಿದ್ರು. ಮಂಜು ಸರ್ ಬಗ್ಗೆ ಒಂದಷ್ಟು ಜನ ಗೊತ್ತಿದೆ, ಪ್ರೊಫೆಷನಲಿ ವಿ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್ ಅಂತ, ವೆರಿ ಕ್ಲೋಸ್ಲಿ ಅಸೋಸಿಯೇಟೆಡ್. ಸಿನಿಮಾ ಒಟ್ಟಿಗೆ ಮಾಡಲ್ಲ ಜಾಸ್ತಿ, ಬಟ್ ಪ್ರೊಫೆಷ್ನಲಿ ಕ್ಲೋಸ್ ಜಾಸ್ತಿ ಸಿನಿಮಾ ಮಾಡ. ಒಂದು ವಿಷಯ ಏನಂದ್ರೆ ಆಲ್ವೇಸ್ ತುಂಬ ಕ್ಲಿಯರ್ ಆಗಿರ್ತಾರೆ ವಾಟ್ ಎವರ್ ಒಂದು ಸಿನಿಮಾ ಮಾಡುವಾಗ, ಆ ಸಿನಿಮಾಗೆ ನಮ್ಮದೇ ಆದ ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ. ಈ ಸಿನಿಮಾ ಏನಿಗೆ ಇವ್ರು ಮಾಡ್ತಾರೆ ಅನ್ನೋದು ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ. ಬಟ್ ನಾನು ತುಂಬ ಕ್ಲೋಸ್ ಆಗಿರೋ ನನಗೆ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ ಯಾಕೆ ಈ ಸಿನಿಮಾ ಮಾಡ್ತಾರೆ, ಅದರಿಂದ ಏನೊಂದು ಉದ್ದೇಶ ಇದೆ, ಅದರಿಂದ ಏನೊಂದು ಬಿಸ್ನೆಸ್ ಇದೆ. ಈ ಸಿನಿಮಾ ಈಸ್ ವೆರಿ ಕ್ಲಿಯರ್ ಅಬೌಟ್ ಈ ಸಿನಿಮಾ ಯಾವ ಲೆವೆಲ್ಗೆ ಹೋಗುತ್ತೆ ಅನ್ನೋದಷ್ಟು. ಸೊ ವಿಷ್ಣು ಪ್ರಿಯ ಬಗ್ಗೆ ನಾನು ರೀಸೆಂಟಾಗಿ ಮಾತಾಡುವಾಗ ಒಂದು ವಿಷಯ ಕೇಳಿದೆ, ಏನಕ್ಕೆ ಸರ್ ಸಿನಿಮಾ ರೆಡಿ ಆಯಿತು, ರಿಲೀಸ್ಗೆ ಯಾಕೆ ಇದು ಡಿಲೇ ಮಾಡ್ತಾ ಇದ್ರ, ಬೇಗ ರಿಲೀಸ್ ಮಾಡಿ. ನಾನು ಒಂದು ಎರಡು ಮೂರು ಸಲ ಕೇಳುವಾಗ ಒಂದು ಮಾತು ಹೇಳಿದ್ರು, ನೋಡಿ ಈಗ ನಾನು ಒಬ್ಬ ಪ್ರೊಡ್ಯೂಸರ್ ಆಗಿ ಮಾತ್ರ ಈ ಸಿನಿಮಾನ ರಿಲೀಸ್ ಮಾಡಿದ್ರೆ ನನ್ನ ಜವಾಬ್ದಾರಿ ಹಿಂಗೆ ರಿಲೀಸ್ ಮಾಡ್ತೀನಿ, ನನಗೆ ಗೊತ್ತಿದೆ ನನ್ನ ದುಡ್ಡು ನನ್ನ ಹಾಕಿರೋ ದುಡ್ಡು ಹೆಂಗೆ ಬರುತ್ತೆ ಅನ್ನೋದು ಗೊತ್ತಿದೆ, ಎಲ್ಲದಕ್ಕೂ ಒಂದು ಜವಾಬ್ದಾರಿ ಇದೆ ನನಗೆ, ನನ್ನ ಮಗ ಅದರಲ್ಲಿ ಮಾಡಿರೋದ್ರಿಂದ ಐ ಹ್ಯಾವ್ ಮೈ ಓನ್ ಪ್ಲಾನ್ಸ್ ಅಂತ ಹೇಳಿ ಕರೆಕ್ಟ್ ಟೈಮ್ ನೋಡ್ಕೊಂಡು ಮಾಡ್ತೀನಿ ಅಂತ ಹೇಳಿದ್ರು. ಅದನ್ನ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಅಂಡ್ ಆಲ್ ದ ಬೆಸ್ಟ್ ಅದು ಹೋಲ್ ಟೀಮ್, ಫಸ್ಟ್ ವಿಷಯ. ಎರಡನೇ ವಿಷಯ, ಈ ಸಿನಿಮಾ ನಾನು ನೋಡೋದು ಏನಂದ್ರೆ ಮಿಕ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಂಡ್ ಕಾಂಟೆಂಪ್ರರಿ ಟೆಕ್ನಿಷಿಯನ್ಸ್ ಅಂತ ನನಗೆ ಫೀಲ್ ಆಯಿತು. ವಿ ಕೆ ಪ್ರಕಾಶ್ ಆತರ ಒಬ್ಬ ಸೀನಿಯರ್ ಆರ್ಟ್ ಫಿಲ್ಮ್ ಮೇಕಿಂಗ್ ಅಲ್ಲಿ ಇಂಡಿಯಾದಲ್ಲಿ ಒನ್ ಆಫ್ ದ ಲೆಜೆಂಡರಿ ಆರ್ಟ್ ಫಿಲ್ಮ್ ಮೇಕರ್ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ, ವಿ ಕೆ ಪ್ರಕಾಶ್ ಸರ್. ಅವ್ರ ಸಿನಿಮಾದಲ್ಲಿ ಇರುವ ಆ ಎಲಿಮೆಂಟ್ಸ್ ಬಂದು ಇಟ್ಸ್ ವೆರಿ ವೆರಿ
ಪ್ರಾಬಬ್ಲಿ ರಾಜು ಮೆನನ್ ಸಿನಿಮಾದಲ್ಲಿ ನಾನು ನೋಡಿರುವ ಆ ಥರ ಎಲಿಮೆಂಟ್ಸ್ ಕನ್ನಡದಲ್ಲಿ ನಾನು ನೋಡಿದ್ದೀನಿ ಅಂದರೆ ದಟ್ ಈಸ್ ಓನ್ಲಿ ಇನ್ ವಿ ಕೆ ಪ್ರಕಾಶ್ ಸರ್ ಸಿನಿಮಾ. ವಿ ಕೆ ಪ್ರಕಾಶ್ ಆ್ಯಂಡ್ ಸುರೇಶ್ ತನ್ನ ಸೀನಿಯರ್ಸ್ ಜೊತೆ, ವಿನೋದ್ ಭಾರತಿ, ಗೋಪಿ ಸುಂದರ್ ತರ ಇವತ್ತಿರುವ ಲೇಟೆಸ್ಟ್ ಟ್ಯಾಲೆಂಟ್ಗಳು ಮಿಕ್ಸ್ ಆಗಿ ಒಂದು ಬ್ಯೂಟಿಫುಲ್ ಕಾಂಬಿನೇಷನ್ ಆಗಿದೆ ಅನ್ನೋದನ್ನು ಫ್ರೇಮ್ಸ್ ನೋಡುವಾಗಲೇ, ಔಟ್ಪುಟ್ ನೋಡುವಾಗಲೇ ಗೊತ್ತಾಗ್ತಾ ಇದೆ. ಅದೇ ಶರಣ್ ಸರ್ ಹೇಳಿದ್ರು ಬಿಗಿನಿಂಗಲ್ಲಿ, ನಾನು ತುಂಬ ಮಾತಾಡ್ತೀನಿ ಈ ಫಂಕ್ಷನಲ್ಲಿ ಅಂತಂದರೆ ನೀವು, ಆ್ಯಕ್ಚುಲಿ ನಾನು ಅದು ಆ್ಯಕ್ಚುಲಿ ಸೊ ಬಿಟ್ಟರೆ ಮಾತಾಡ್ತಾ ಇರ್ತೀನಿ, ಬೇರೆಯವರು ಮಾತಾಡಬೇಕು. ಐ ವಿಶ್ ದ ಹೋಲ್ ಟೀಮ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈ ಟೀಮ್ ತುಂಬ ಹತ್ತಿರವಾದ ಟೀಮ್ ನನಗೆ. ಮಂಜಣ್ಣನ ಬ್ಯಾನರಲ್ಲಿ ರಾಜಾವಲಿ ಸಿನಿಮಾ ಮಾಡಿದೆ 10 ಇಯರ್ಸ್. ಮಂಜಣ್ಣ ಸಿನಿಮಾಗೆ ಏನು ಬೇಕು ಮತ್ತು ಹಿಂಗೆ ಅದನ್ನು ಸಿನಿಮಾನ ಪೋರ್ಟ್ರೇ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ. ಯಾವ ಟೈಮಿಗೆ ಹೇಗೆ ಅದನ್ನು ಸಿನಿಮಾನ ರಿಲೀಸ್ ಮಾಡಬೇಕು, ಆ ರಿಲೀಸ್ಗೆ ಏನು ಪ್ರಿಪ್ರೇಷನ್ಸ್ ಇರುತ್ತೆ, ಲಾಂಚ್ ಮಾಡಬೇಕಾದ್ರೆ ಒಂದು ಒಂದು ಟೀಮ್ನ ನಿಜವಾಗ್ಲೂ ಒಂದು ಒಳ್ಳೆ ಟೀಮ್ನ ಸೆಟ್ ಮಾಡಿಕೊಡ್ತಾರೆ ಅವರು. ಆ ಒಂದು ಒಳ್ಳೆ ಟೀಮ್ನ ವಿಷ್ಣು ಪ್ರಿಯಾಗೆ ಮಂಜಣ್ಣ ಸೆಟ್ ಮಾಡಿಕೊಂಡಿದ್ದಾರೆ. ಯಾಕೆಂದರೆ ಆ ಟೀಮ್ ನೋಡಿದ್ರೆ ಗೊತ್ತಾಗುತ್ತೆ, ಪ್ರಕಾಶ್ ಸರ್ ಇರ್ಬೋದು, ನಮ್ಮ ಸುರೇಶ್ ಅರಸ್ ಅವರು ಇರ್ಬೋದು, ಎಲ್ಲರೂ ಒಂದು ಒಳ್ಳೆ ಟೀಮ್ ಸೇರಿಕೊಂಡು ಒಂದು ಒಳ್ಳೆ ಸಿನಿಮಾ ಇದಾಗಿದೆ. ಶ್ರೇಯಸ್ ತುಂಬ ಹಾರ್ಡ್ ವರ್ಕ್ ಮಾಡುವಂಥ ಹುಡುಗ, ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಪಠ್ಯವಲ್ಲಿ ಮೂಲಕ. ನನಗೆ ಗೊತ್ತಿದೆ ಅವನ ಶ್ರಮ ಎಷ್ಟಾಗ್ತಾನೆ ಒಂದು ಸಿನಿಮಾಗೆ ಅನ್ನೋದು. ಆ ಶ್ರಮ ಈ ಸಿನಿಮಾದಲ್ಲೂ ಕಾಣಿಸುತ್ತೆ. ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾನೆ ಈ ಸಿನಿಮಾಗೆ ಅವನು. ಡಿಟೇಲಿಂಗ್ ಕೆಲಸ ಆಗಿದೆ ಈ ಸಿನಿಮಾಗೆ. ಇಡೀ ಟೀಮಿಗೆ ಒಳ್ಳೆಯದಾಗಲಿ. ಎಲ್ಲರೂ ಬಂದಿದ್ದಾರೆ ಗೆಸ್ಟ್ಗಳು. ಇದರಲ್ಲಿ ಮೂಲಕ ಶ್ರೇಯಸ್ನ ಇಂಟ್ರೊಡ್ಯೂಸ್ ಮಾಡಿದ್ದು ನಾನು, ಹೇಗೋ ನನ್ನ ಜೊತೆ ರಮೇಶಣ್ಣ ಸೇರ್ಕೊಂಡಿದ್ದಾರೆ. ಅವರು ಒಂದು ತುಂಬ ದೊಡ್ಡ ಒಳ್ಳೆ ಮನಸ್ಸಿಂದ ಶ್ರೇಯಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದರಿಂದ 100% ಇಂಡಸ್ಟ್ರಿಯಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಶ್ರೇಯಸ್ ಬೆಳೀತಾರೆ ಅನ್ನೋ ವಿಶ್ವಾಸ ನನಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಲ್ಲರೂ ಕೂಡ ನಮಸ್ಕಾರ. ಮೊದಲಿಗೆ ವಿಷ್ಣು ಪ್ರಿಯ, ಇವಾಗ ತಾನೇ ಸಾಂಗ್ ಲಾಂಚ್ ಆಗಿದ್ದು ನೋಡಿದ್ವಿ, ಬಹಳ ಹಿತವಾಗಿದೆ ಹಾಡು. ಮಲೆನಾಡಲ್ಲಿ ಒಂದು ರೌಂಡ್ ಹಾಕೊಂಡ್ಬಂದಂಗಿತ್ತು. ಬೇಸಿಗೆ ಶುರು ಆಗ್ತಿದೆ ಆದರೆ ಸಾಂಗ್ ನೋಡಿದ್ರೆ ಚಳಿ ಅಂತ ಅನ್ಸುತ್ತೆ, ಅಷ್ಟು ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಆ್ಯಂಡ್ ಶ್ರೇಯಸ್ ಅವ್ರ ಬಗ್ಗೆ ಹೇಳಬೇಕು, ಅವರ ಮೊದಲನೇ ಸಿನಿಮಾ ಪಡ್ಡೆ ಹುಲಿಯಿಂದನೂ ಕೂಡ ಅವ್ರನ್ನ ಭಾಳ ಹತ್ತಿರದಿಂದ ನೋಡಿದ್ದೀನಿ. ಆಗಲೇ ಶರಣ್ ಸರ್ ಹೇಳ್ದಂಗೆ ಅವರು ಹೀಟ್ ಸಿನಿಮಾ, ಬ್ರೀತ್ ಸಿನಿಮಾ, ಸ್ಲೀಪ್ ಸಿನಿಮಾ ಆ ಥರ, ಯಾಕಂದರೆ ಯಾವಾಗಲೂ ಸಿನಿಮಾ ಬಗ್ಗೆ ಭಾಳಷ್ಟು ಮಾತಾಡ್ತಾ ಇರ್ತಾರೆ. ಆ್ಯಂಡ್ ಸಿನಿಮಾನ ಒಬ್ಬ ನಟ ಅಲ್ಲದೆ, ಒಬ್ಬ ನಾಯಕ ನಟ ಅಲ್ಲದೆ, ಅವರು ಟೆಕ್ನಿಷಿಯನ್ ಪರ್ಸ್ಪೆಕ್ಟಿವಲ್ಲೂ ಸಿನಿಮಾ ನೋಡೋದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಭಾಳ ಖುಷಿ ಅನಿಸುತ್ತೆ. ಆಲ್ ದ ವೆರಿ ಬೆಸ್ಟ್ ಬ್ರದರ್. ನಿಮ್ಮ ಒಂದು ಹಾರ್ಡ್ ವರ್ಕ್, ಪ್ಯಾಷನ್, ಆ ಒಂದು ಪಾತ್ರಕ್ಕೆ ನಿಮ್ಮನ್ನು ತೊಡಗಿಸ್ಕೊಳ್ಳೋ ಅಂತ ರೀತಿ, ಆ ಒಂದು ಪಾತ್ರದಲ್ಲಿ ನೀವು ಇರೋ ಅಂಥದ್ದು, ನಿಮ್ಮನ್ನು ಅರ್ಪಿಸ್ಕೊಂಡಿರೋ ಅಂಥದ್ದು ಹಾಡಲ್ಲೇ ಕಾಣಿಸುತ್ತೆ. ಆ್ಯಂಡ್ ವಿಷ್ಣು ಪ್ರಿಯದ ಭಾಳಷ್ಟು ಫುಟೇಜಸ್ ನೋಡಿದ್ದೀನಿ. ಖಂಡಿತ ಈ ಸಿನಿಮಾ ಈ ವರ್ಷದ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾಗಳ ಸಾಲಲ್ಲಿ ನಿಲ್ಲುತ್ತೆ ಅನ್ನೋ ಅಂತ ಒಂದು ನಂಬಿಕೆ ನನಗಿದೆ. ಆ್ಯಂಡ್ ಮಂಜಣ್ಣ ಕನ್ನಡ ಚಿತ್ರರಂಗಕ್ಕೆ ಭಾಳಷ್ಟು ಸಿನಿಮಾಗಳನ್ನ ಕೊಡುಗೆಯಾಗಿ ನೀಡಿರುವಂಥ ಒಬ್ಬರು ಅದ್ಭುತ ನಿರ್ಮಾಪಕರು. ಆಲ್ ದ ಬೆಸ್ಟ್ ಕಣ, ಎಲ್ಲ ಒಳ್ಳೆಯದಾಗಿ. ನಮಸ್ತೆ. ನೀವು ಸಾಂಗ್ ನೋಡಿದ್ರ ಪ್ರೀತಿಯಿಂದ ಹೇಳಿರೋದಂಥ ಶ್ರೇಯಸ್ ಅವರು ಮಂಜು ಸರ್ ಸಿನಿಮಾನೇ ತೋರಿಸಿದ್ದಾರೆ. ಒಂದು ಮಾತು ಹೇಳ್ತೀನಿ, ತುಂಬ ಸಿನಿಮಾ ಕಾಡುತ್ತೆ, ಬಟ್ ಎಲ್ಲ ಸಿನಿಮಾ ನೋಡ್ತೀವಿ. ನನಗೆ ರೀಸೆಂಟ್ಲಿ ಅಂದರೆ ಸಂಜುವೆಟ್ಸ್ ಗೀತ ಆದ ನಂತರ ಆ ಥರ ಸಿನಿಮಾ ನೋಡ್ಕೊಂಬಂದು 2-3 ದಿನ ಚರ್ಚೆ ಮಾಡಿದಂಥ ಸಿನಿಮಾ ಅಂತ ಹೇಳಿದ್ರೆ ವಿಷ್ಣು ಪ್ರಿಯ. ಅಷ್ಟು ಚೆನ್ನಾಗಿದೆ ಆ ಸಿನಿಮಾಟೋಗ್ರಫಿ ಬಗ್ಗೆ ಅಂತೂ ಮಾತಾಡೋಂಗೆ ಇಲ್ಲ. ನೀವೇನು ನೋಡ್ತಾ ಜಸ್ಟ್ ಸ್ಯಾಂಪಲ್ ಅಷ್ಟೇ. ಎಕ್ಸ್ಟ್ರಾಡನರಿ ಪರ್ಫಾರ್ಮೆನ್ಸ್, ಎಕ್ಸ್ಟ್ರಾಡನರಿ ಕ್ಲೈಮ್ಯಾಕ್ಸ್. ರಿವ್ಯೂ ಇಲ್ಲೇ ಬಿಡ್ತಾ ಇದ್ದೀನಿ. ಆ್ಯಂಡ್ ಒನ್ ಆಫ್ ದಿ ಬ್ಲಾಕ್ ಬಸ್ಟರ್ ಇಟ್ ನಿಮ್ಮ ಕೆರಿಯರಲ್ಲಿ. ಇಲ್ಲಿಂದ ಇನ್ನೊಂದು ಜರ್ನಿ ಸ್ಟಾರ್ಟ್ ಆಗಿದೆ. ಆಲ್ ದಿ ಬೆಸ್ಟ್ ಶ್ರೇಯಸ್ ಸರ್, ಮಂಜು ಸರ್. ನಿಮ್ಮ ಬ್ಯಾನರ್ಗೆ ಎಷ್ಟೋ ಸಿನಿಮಾ ಮಾಡಿದ್ದೀರಾ, ಬಟ್ ನಿಮ್ಮ ಮಗನ ಸಿನಿಮಾ ಇದು 100% ಬ್ಲಾಕ್ ಬಸ್ಟರ್ ಇಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ವಿಷ್ಣುಪ್ರಿಯ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನಾನು ಮಂಜಣ್ಣ ಬಗ್ಗೆ ಒಂದೆರಡು ಮಾತಾಡಲೇಬೇಕು. ನಮ್ಮ ಆಫೀಸ್ ಜಯನಗರ ಮಂಜಣ್ಣ ಯಾವಾಗಲೂ ಮಯಾಸ್ ಹತ್ರ ಇರ್ತಾರೆ. ತುಂಬ ಜನ ಪ್ರೊಡ್ಯೂಸರ್ಗಳನ್ನ ಅವಾಗವಾಗ ಮೀಟ್ ಮಾಡ್ತಾ ಇರ್ತೀವಿ. ಮಂಜಣ್ಣ ಅವ್ರದ್ದು ಸ್ಪೆಷಾಲಿಟಿ ಏನಂದ್ರೆ 2 ಅವರ್ ಮಂಜಣ್ಣ ಜೊತೆ ಮಾತಾಡಿದ್ರೆ ಬರೀ ಸಿನಿಮಾ ಮಾತಾಡ್ತಾ ಇರ್ತಾರೆ ಅವರು, ಬೇರೆ ಏನು ಮಾತೇ ಆಡಲ್ಲ. ಫಸ್ಟ್ ಅವ್ರ ಮಾತಿನ ಸ್ಪೀಡ್ ಅರ್ಥ ಆಗ್ತಾ ಇರಲ್ಲ ನನಗೆ, ಇವ್ರು ಏನು ಮಾತಾಡ್ತಾರೆ ಇಷ್ಟು ಸ್ಪೀಡಾಗಿ ಅನ್ಸೋದು. ಆಮೇಲೆ ಅವ್ರ ಜೊತೆ ಓಡಾಡಿ ಓಡಾಡಿ ಎಷ್ಟು ಸಿನಿಮಾ ಬಗ್ಗೆ ಮಾತಾಡ್ತಾರೆ ಅಂದರೆ 2 ಅವರ್ ಇರ್ತೀವ, 3 ಅವರ್ ಇರ್ತೀವ. ಈ ಇನ್ಕ್ಲೂಡಿಂಗ್ ವಿಷ್ಣುಪ್ರಿಯ, ವಿಷ್ಣುಪ್ರಿಯಾದು ಬಜೆಟ್ ಏನು ಅಂತ ಯಾವತ್ತೂ ಮಾತಾಡಿಲ್ಲ ಅವರು. ಎಷ್ಟು ದಿವಸ ಶೂಟ್ ಮಾಡಿದ್ವಿ ಅಂತ ಮಾತಾಡಿಲ್ಲ, ಎಷ್ಟು ಕಷ್ಟಪಟ್ವಿ ಅಂತ ಮಾತಾಡಿಲ್ಲ. ಈ ರೆಗ್ಯುಲರ್ ಟಾಕ್ಸೇ ಮಾತಾಡಿಲ್ಲ ಅವ್ರು ಯಾವತ್ತು. ನೋಡಮ್ಮ ನೋಡಮ್ಮ ಪಿಕ್ಚರ್ ಹೆಂಗಿದೆ ಗೊತ್ತಾಗ, ಆ ಸಿನಿಮಾ ಬಗ್ಗೆ ಅಷ್ಟು ಪ್ರೀತಿಯಿಂದ ಮಾತಾಡ್ತಾರೆ ಅಂದರೆ
ಅವರಿಗೆ ಹೈ ಕಾನ್ಫಿಡೆನ್ಸ್ ಇರೋ ಸಿನಿಮಾ ವಿಷ್ಣುಪ್ರಿಯ, ಅದೊಂದು ಖುಷಿ. ಆಮೇಲೆ ಒಬ್ಬ ನಿರ್ಮಾಪಕ ಇವತ್ತು ಒಂದು ಸಿನಿಮಾ ಮಾಡೋದು, ಎರಡು ಸಿನಿಮಾ ಮಾಡೋದು, ಮ್ಯಾಕ್ಸಿಮಮ್ ಐದು ಸಿನಿಮಾ ಮಾಡೋಷ್ಟಕ್ಕೆ ಸಾಕೋಬೋದು ಇಂಡಸ್ಟ್ರಿ, ಯಾಕೆ ಬೇಕು ನಮಗೆ, ನಮ್ಮ ಕೆಲಸ ನಾವು ಬಿಸ್ನೆಸ್ ಮಾಡೋಣ ಅನ್ನೋ ಮನಸ್ಥಿತಿ ಬರ್ತಾ ಇದ್ದಾರೆ. ಆದರೆ ಮಂಜಣ್ಣ ಇವರು ರಿಯಲಿ ಗ್ರೇಟ್. ಇವತ್ತು ಸಿನಿಮಾ ಪ್ರೊಡಕ್ಷನ್ ಅಂದರೆ ಎಷ್ಟು ಜನಕ್ಕೆ ಊಟ, ಎಷ್ಟು ಜನಕ್ಕೆ ಸಂಬಳ, ಎಷ್ಟು ಜನ ಜೀವನ, ಭಾರಿ ದೊಡ್ಡ ಕೆಲಸ ಮಂಜಣ್ಣ, ಭಾರಿ ಖುಷಿ ಆಗುತ್ತೆ. ಆಮೇಲೆ ಶ್ರೇಯಸ್ಸು, ಹೇಗೆ ಶರಣ್ ಸರ್ ಹೇಳ್ದಂಗೆ ಶ್ರೇಯಸ್ ನಮ್ಮ ಆಫೀಸಿಗೆ ಬಂದಾಗಲೂ ಒದ್ದೆಗೆ ಬರೋದು ಸರ್. ನಾವು ಒದ್ದೆಲ್ಲೇ ನೋಡಿರೋದವ್ರನ್ನ, ಅವರು ಅಷ್ಟೇ ಮಂಜಣ್ಣ ಅಂತಾರ ಜಾ ಸಿನಿಮಾ 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 ಸರ್, ಕತೆ ಏನು ಸರ್, ಕತೆ ಯಾವ್ತರ, ಕತೆ ಇದು, ಬಜೆಟ್ ಆಗಲಿ ಅಥವಾ ಏನೋ ಕಮರ್ಷಿಯಲ್ಸ್ ಮಾತಾಡಿದ್ರೆ ಬರೀ ಕತೆ ಬರೀ ಸಿನಿಮಾ ಅಂತ ಮಾತಾಡೋ ಅಪ್ಪ ಮಗ ತುಂಬ ರೀಸೆಂಟ್ ಟೈಮ್ಸಲ್ಲಿ ನಾನು ನೋಡಿರೋದು, ತುಂಬ ಖುಷಿ ಆಗುತ್ತೆ. ಆಲ್ ದ ಬೆಸ್ಟ್ ಸಿನಿಮಾಕ್ಕೆ. ಹಾಡ್ ಬಗ್ಗೆ ಹೇಳಬೇಕು ಅಂದರೆ ಪ್ರಕಾಶ್ ಸರ್ ಕಂಗ್ರ್ಯಾಚುಲೇಷನ್ಸ್, ತುಂಬ ಚೆನ್ನಾಗಿದೆ. ಅಂದರೆ ಪ್ರೀತಿ ಅನ್ನೋದು ಇಟ್ ಈಸ್ ಸೋ ನ್ಯಾಚುರಲ್, ಅಂದರೆ ಅದಕ್ಕೇನು ಬೇಡ, ಅದಕ್ಕೆ ಆಡಂಬರ ಬೇಡ, ಇನ್ನೊಂದು ಬೇಡ, ನಿಮ್ಮ ಫ್ರೇಮಲ್ಲಿ ಎಲ್ಲದೂ ಇದೆ. ಅಂದರೆ ಮಂಜಿದೆ, ಹಸಿರಿದೆ, ನೀರಿದೆ, ನ್ಯಾಚುರಲಾಗಿ ಏನೇನು ಬೇಕೋ ಆ ಪ್ರೀತಿಗೆ ಸಪೋರ್ಟ್ ಮಾಡೋ ಎಲ್ಲ ಎಲಿಮೆಂಟ್ಸ್ನ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದೀರಾ. ಮಂಜಣ್ಣಂಗಂತೂ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇದೆ, ಹಾಡು ನೋಡೋದ್ರೆ ನಮಗೂ ಕಾನ್ಫಿಡೆನ್ಸ್ ಬಂತು. ಟ್ರೈಲರ್ ನೋಡಿದ್ವಿ ಮುಂಚೆನೆ, ತುಂಬ ಇಂಟೆನ್ಸ್ ಆಗಿದೆ ಅಂತಲೇ ಹೇಳ್ತಾ ಇದ್ದೆ. ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಈ ಥರ ಸಿನಿಮಾಗಳು, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಇರ್ಬೋದು, ಆ ಥರ ಒಂದು ಇಂಟೆನ್ಸ್ ಸಿನಿಮಾಗಳು ಜಾಸ್ತಿ ಆಗಲಿ. ಮಜನಂತ 50 ಸಿನಿಮಾ ಮಾಡೋ ನಿರ್ಮಾಪಕರು ಕನ್ನಡದಲ್ಲಿ ಇನ್ನೂ ಜಾಸ್ತಿ ಆಗಲಿ ಅನ್ನೋದೇ ನನ್ನ ಬೇಡಿಕೆ. ಸೊ ಇಡೀ ತಂಡ ಕಾಲದ ಬೆಸ್ಟ್ ಇವತ್ತು ಕರೆದು ಇಲ್ಲಿ ನಿಲ್ಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಶ್ರೇಯಸ್ ಇದು ಸಾಂಗ್ ಆಗಲಿ ಏನೇ ಆಗಲಿ ಒಂದು ಸೀನ್ ಮಾಡಿದ್ರು ನಾನು ತೋರಿಸ್ತಾ ಇದ್ದೆ, ಬಂದು ತೋರಿಸ್ತಾರೆ ಅಣ್ಣ ಹಿಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಅಂತ. ಅವ್ರು ಹಾಡೋವರೆಗೂ ಎತ್ತು ಕಾಣ್ತಾ ಇತ್ತು ಪಿಕ್ಚರಲ್ಲಿ. ನಾನು ಫಸ್ಟೇ ಹೇಳ್ತಾ ಇದ್ದೆ, ನಾನು ಪಿಕ್ಚರಿಂದ ಹೇಳ್ತೇವೆ ಶ್ರೇಯಸ್ ನೀನು ಚೆನ್ನಾಗಿ ಮಾಡ್ತಿದ್ದೆ, ನೀನು ನಿನ್ನ ಫೈಟೇ ನಿನ್ಗೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ನಾನು ಈ ಫಿಲಮ್ ನೋಡ್ಬಿಟ್ಟು ಸಾಂಗೂ ನಂಗೆ ಇಷ್ಟ ಆಯಿತು. ನನಗೆ ಈ ಸಾಂಗ್ ನೋಡ್ತಾ ಇದ್ದರೆ ಮುಂಗಾರು ಮಳೆ ಜ್ಞಾಪಕ ಬಂತು ಕೂತ್ಕೊಂಡು. ತುಂಬ ಚೆನ್ನಾಗಿದೆ ಆ ಸ್ಕ್ರೀನು ಬೀನು ಎಲ್ಲ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್ ವಿಷ್ಣುಪ್ರಿಯಾಗ ಒಳ್ಳೇದಾಗಲಿ ಎಲ್ಲರಿಗೂ. ನಮ್ಮ ಡೈರೆಕ್ಟರ್ ಸಾರು ತುಂಬ ಚೆನ್ನಾಗಿ ತೆಗೆದಿದ್ದೀರಾ. ಇದು ಮುನಿ ನಮ್ಮ ಸ್ನೇಹಿತರು ಮಂಜಣ್ಣ, ಮಂಜಣ್ಣಗೆ ಒಳ್ಳೇದಾಗಲಿ, ಮಂಜಣ್ಣಗನ ನಮ್ಮ ಶ್ರೇಯಸ್ಗೆ ಒಳ್ಳೇದಾಗಬೇಕು. ತುಂಬ ಕಷ್ಟಪಡ್ತಾ ಇದ್ದಾರೆ, ದೇವರು ನಿಮಗಿದ್ದೇ ಇರ್ತಾರೆ, ಮೇಲೆ ನೋಡ್ತಾ ಇರ್ತಾರೆ ದೇವರು. ಯಾವಾಗಲೂ ಆಶೀರ್ವಾದ ಮಾಡಿ ಮಾಡ್ತಾರೆ. ನಿಮ್ಮ ಪ್ರಯತ್ನ ಮಾತ್ರ ನಿಮ್ಗೆ ಬಿಡಬೇಡ, ಖಂಡಿತ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು. ನಿರ್ಮಾಪಕರು ಅಂತ ಹೇಳಿದ್ರು ಅದಕ್ಕೆ ಮೂಲ ಮಂಜಣ್ಣನೇ. ಯಾಕೆಂತಂದ್ರೆ ಮಂಜಣ್ಣನೇ ನನಗೆ ರೋಲ್ ಮಾಡಲ್ಲ ಸಿನಿಮಾ ಮಾಡಬೇಕು ಅಂತ ಅನಿಸಿದ್ದೆ. ಈ ಮಂಜಣ್ಣನ ಸಹವಾಸ ಮಾಡಿದ್ದಾದ್ಮೇಲೆ ಅಂತ ಮಂಜಣ್ಣನ ಮಗನ ಸಿನಿಮಾದಲ್ಲಿ ನಾವು ನಿಂತ್ಕೊಂಡು ಒಂದು ಹೆಮ್ಮೆಯಿಂದ ಮಾತಾಡಬೇಕಾದಂಥ ಒಂದು ಸ್ಟೇಜ್ ಕ್ರಿಯೇಟ್ ಮಾಡಿಕೊಟ್ಟಿದ್ದಕ್ಕೆ ಮಂಜಣ್ಣನಿಗೆ ಮತ್ತೆ ಶ್ರೇಯಸ್ಗೆ ತುಂಬ ಋಣಿಯಾಗಿರ್ತದೆ. ಆಮೇಲೆ ಮಾತಾಡೋಣ. ಹಂಗಾಗಿ ನಾನು ಶ್ರೇಯಸ್ನ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಆಲ್ಮೋಸ್ಟ್ ಆಲ್ 3 ಇಯರ್ಸ್ 3.5 ಇಯರ್ಸಿಂದ ನಾನು ಶ್ರೇಯಸ್ನ ಹತ್ತಿರದಿಂದ ನೋಡ್ತಿದ್ದೀನಿ. ತುಂಬ ಡೆಡಿಕೇಟೆಡ್ ಮನುಷ್ಯ. ಹೆಂಗೆ ಅಂತಂದರೆ ಹೇಳ್ತಾ ಇದ್ರು ಬೆವರ್ನಲ್ಲೇ ಇರ್ತಾನೆ ಯಾವಾಗಲೂ ಅಂತ. ನಾನು ಆ ಹುಡುಗನ ಸ್ಟೇಟಸ್ ಯಾವಾಗಲೂ ನೋಡ್ತಾ ಇರ್ತೀನಿ, ಮತ್ತು ವಾರದಲ್ಲಿ ಒಂದಿನಾದರೂ ಫೋನ್ ಮಾಡೇ ಮಾಡ್ತಾನೆ, ಮಾತಾಡ್ತಾ ಇರ್ತೀವಿ. ಹೆಂಗಿದೆ ಅಂದರೆ ಆ ಹುಡುಗನ ಸಿನಿಮಾ ಪ್ರೀತಿ ಈಗ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ನಾಯಕರು ಕೊರತೆ ಇದೆ ಅಂತ. 100% ನಾಯಕರು ಕೊರತೆ ಇಲ್ಲ, ಬೆಳೆಸೋಂಥ ಪ್ರೇಕ್ಷಕರು ಕೊರತೆ ಇದೆ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಇವಾಗ ನನ್ನ ಲಿಫ್ಟರ್ ಬರಬೇಕಾದ್ರೆ ನಮ್ಮ ಸ್ನೇಹಿತರೊಬ್ಬರು ಸಿಕ್ಕರು, ಪತ್ರಕರ್ತರು, ಅವರು ಹೇಳ್ತಿದ್ರು ಬಿಸ್ನೆಸ್ ಯಾಕೆ ಕಡಿಮೆ ಆಗ್ತದೆ ಅಂದರೆ ವ್ಯೂವರ್ಶಿಪ್ ಕಡಿಮೆ ಇದೆ ಅಂತ ಓ ಟಿ ಟಿ ಪ್ಲಾಟ್ಫಾರ್ಮ್ದು. ಹಾಗಾಗಿ ಕನ್ನಡ ಸಿನಿಮಾದ ಬೇಡಿಕೆ ಕಡಿಮೆ ಆಗ್ತಾ ಇದೆ ಅಂದರೆ ನಮ್ಮ ಜನ ಅದನ್ನು ಎನ್ಕರೇಜ್ ಮಾಡ್ತಾ ಇರೋದು. ಯಾಕಂದರೆ ಈಗ ಯಾವುದೋ ಒಂದು ಸಿನಿಮಾ ಬಂತು ಬೇರೆ ಲ್ಯಾಂಗ್ವೇಜ್ ಅಂದಾಗ ನಮ್ಮ ಜನ ಅದ್ರ ಬಗ್ಗೆ ತುಂಬ ರಿವ್ಯೂಸ್ ಕೊಡ್ತಾರೆ, ತುಂಬ ಅದನ್ನು ಪಾಸಿಟಿವ್ ಆಗಿ ಹೈಪ್ ಕ್ರಿಯೇಟ್ ಮಾಡ್ತಾರೆ. ಸೀರಿಯಸ್ ಆಗಿ ಹೇಳ್ತೀನಿ, ಇವಾಗ ನೋಡಿದ್ವಲ್ಲ ಈ ಸಾಂಗಲ್ಲಿ ಏನು ಕೊರ್ತಾ ಇದೆ, ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇದನ್ನೇ. ಬೇರೆ ಯಾರನ್ನೋ ನಾವು ಬೆಳೆಸೋಬೋದು, ನಮ್ಮವರನ್ನು ನಾವು ಬೆಳೆಸಿದ್ರೆ ನಮ್ಮನ್ನು ಬೇರೆಯವರು ನೋಡಿ ಕಲಿ ಅಂತ ಉದಾಹರಣೆಗಳು ಜಾಸ್ತಿ ಇದ್ದಾವೆ. ಈಗ ನಮ್ಮನ್ನು KGF ಇರ್ಬೋದು, ಕಾಂತಾರ ಇರ್ಬೋದು, ನಮ್ಮನ್ನು ಅವರು ರೋಲ್ ಮಾಡಿದಾಗ ಇಟ್ಕೊಂಡು ಬದುಕ್ತಾ ಇದ್ದಾರೆ ಬೇರೆ ಇಂಡಸ್ಟ್ರಿಯವರು. ಅಂಥದ್ರಲ್ಲಿ ನಮ್ಮ ಪ್ರತಿಭೆಗಳನ್ನ ಬೆಳೆಸ್ಬೇಕಾಗಿರೋದು ನಮ್ಮಗಳ ಕರ್ತವ್ಯ. ಹಂಗಾಗಿ ದಯವಿಟ್ಟು ನಮ್ಮ ಕನ್ನಡ ಪ್ರೇಕ್ಷಕರಲ್ಲಿ ನಾವು ಕೇಳ್ಕೊಳ್ಳೋದೇನಂದ್ರೆ ಕನ್ನಡ ಸಿನಿಮಾವನ್ನು ಬೆಳೆಸಿ ಉಳಿಸಿ ಅಂತ ಹೇಳ್ತೀವಿ. ಮತ್ತು ಇವರ ಪರಿಶ್ರಮಗಳು ಏನವರು ಹಾರ್ಡ್ ವರ್ಕ್ ಮಾಡಿರ್ತಾರೆ ಪ್ರತಿಯೊಬ್ಬರು. ಯಾಕಂದ್ರೆ ಒಂದು ಸಿನಿಮಾ ಒಂದು ಔಟ್ಪುಟ್ ತೆಗೆಯೋದು ಅಷ್ಟೊತ್ತಿಗೆ ಎಷ್ಟು ಕೆಲಸಗಳಿರುತ್ತೆ, ಅದ್ರ ಹಿಂದಿನ ಶ್ರಮಗಳೇನಿದೆ, ಟೆಕ್ನಿಷಿಯನ್ಸ್ ಇರ್ಬೋದು, DOP-ಗಳಿರ್ಬೋದು, ಆಕ್ಟರ್ಗಳಿರ್ಬೋದು, ಮತ್ತು ಒಂದು ಇನ್ಕ್ಲೂಡಿಂಗ್ ಲೈಟ್ ಬಾಯ್ ಇರ್ಬೋದು, ಮತ್ತು ಒಂದು ಸಿನಿಮಾನ ಜನಗಳಿಗೆ ತಲುಪಿಸೋಂಥ ನಮ್ಮ ಮಾಧ್ಯಮ ಮಿತ್ರರು ಇರ್ಬೋದು. ಪ್ರತಿಯೊಬ್ಬರ ಶ್ರಮಕ್ಕೂ ಫಲ ಸಿಗಬೇಕು ಅಂದರೆ
ಹೆಚ್ಚೆಚ್ಚು ಜನ ಬಂದು ಕನ್ನಡ ಸಿನಿಮಾಗಳನ್ನ ನೋಡಬೇಕು, ಹಲಿಸ್ಬೇಕು, ಆಶೀರ್ವದಿಸ್ಬೇಕು ಅಂತ ಹೇಳ್ತೀನಿ. ಹಂಗೆ ತುಂಬ ಅದ್ಭುತವಾದ ಸಾಂಗ್ ನೋಡಿದ್ವಿ, ಆಲ್ಮೋಸ್ಟ್ ನಾನು ಜಾಸ್ತಿ ನೋಡಿದ್ದೀನಿ ಈ ಸಿನಿಮಾದು. ಹಂಗಾಗಿ ನಾನು ಹೇಳ್ತೀನಿ, ಇದೊಂದು ಒಳ್ಳೆ ಸಿನಿಮಾ. ಆಲ್ ದ ಬೆಸ್ಟ್ ಶ್ರೇಯಸ್ ಆ್ಯಂಡ್ ಎಂಟೈರ್ ವಿಶ್ವಪ್ರಿಯ ಟೀಮ್. ಹಂಗೆ ನಮ್ಮ ನಿರ್ದೇಶಕರ ಬಗ್ಗೆ ಹೇಳಬೇಕು, ನನ್ನ ಸಾರ್ ಪಾಪ ಪರಿಚಯ ಇಲ್ಲ ಸರು, ಆದರೆ ಸರ್ 100% ತುಂಬ ಒಳ್ಳೆ ಕ್ವಾಲಿಟಿ ಸಿನಿಮಾ ಕೊಟ್ಟಿದ್ದೀರಾ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ಆ್ಯಂಡ್ ಆಲ್ ದ ಬೆಸ್ಟ್ ವಿಷ್ಣುಪ್ರಿಯ ಟೀಮ್. ಥ್ಯಾಂಕ್ ಯು. ಮಿತ್ರರಿಗೆ ನಮಸ್ಕಾರ. ಬಂದವರೆಲ್ಲ ಸ್ಟೇಜಲ್ಲಿ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ, ನಮ್ದೇನು ಬ್ಯಾಲೆನ್ಸ್ ಇಲ್ಲ. ಆಮೇಲೆ ಸ್ಟೇಜ್ ಬಗ್ಗೆ ತುಂಬ ಜನ ಹೇಳಿದ್ರು, ಯಾವಾಗಲೂ ಬೆವರಲ್ಲಿ ಇರ್ತೇನೆ ಬೆವರಲ್ಲಿ ಇರ್ತೇನೆ ಅಂತ. ದಯವಿಟ್ಟು ಇನ್ಮೇಲೆ ಎಲ್ಲಿಗೂ ಬೆವರಲ್ಲಿ ಹೋಗ್ಬೇಡಪ್ಪ. ಆಮೇಲೆ ನೀನು ಬೆವ್ರು ನೋಡಿ ನೋಡಿ ಸಿನಿಮಾದಲ್ಲಿ ಚಾರ್ಜ್ ಕೊಡೋಲ್ಲ, ಡೈರೆಕ್ಟ್ಗಳು ನೀನು ಆರಾಮಾಗಿ ಫುಲ್ಲು ಏನು ಟೆನ್ಷನ್ ಇದೆ ಹೋಗು. ಯಾಕೆಂತಂದರೆ ನೀನು ಭಾಳ ಕೂಲಾಗಿದೆಯಾ. ಇದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಸೂಪರ್ ಸ್ಟಾರು ತಮಿಳ್ನಾಡಿನ ವಿಜಯ್, ಅವರು ಬಹುಶಃ ದೊಡ್ಡ ಸ್ಟಾರ್ ಆಗೋಕ್ಕೆ ಮುಂಚೆ ಒಂದು 10-15 ಸಿನಿಮಾ ಮಾಡಿದ್ದಾರೆ, ಅದು ಯಾರಿಗೂ ಗೊತ್ತಿಲ್ಲ. 10-15 ಸಿನಿಮಾ ಮಾಡಿದ್ದಾರೆ. ಅವ್ರಿಗೆ ಬ್ಯಾಕ್ಡ್ರಾಪಲ್ಲಿ ವಿಜಯಕಾಂತ್ ಅವರು ಇವರೆಲ್ಲ ಹೀರೋಗಳು ಇದ್ದರು. ನಿನಗೆ ನಿಮ್ಮ ಅಪ್ಪ ಇದ್ದಾರೆ, ಗಾಡಿ ಕೆಲ್ಸಗಳಕ್ಕೆ ಹೋಗ್ಬೇಡ. ನೀವು ಒಂದಲ್ಲ ಒಂದಿನ ನಿನ್ನ ಒಂದು ಪರಿಶ್ರಮ 100% ಸಕ್ಸಸ್ ಆಗುತ್ತೆ. ಈ ಸಾಂಗ್ ನೋಡಿದ್ಮೇಲೆ ನನಗೆ ಒಂದು ಡೌಟ್ ಆಗೋಯ್ತು, ನಿಮ್ಮ ಅಪ್ಪ ಈ ಕತೆ ನೀವು ಒಪ್ಕೊಂಡ್ರು ಅಂತ. ಯಾಕೆಂತಂದರೆ ಒಂದು 6 ಫೈಟ್ ಹಾಕಿ 8 ಫೈಟ್ ಹಾಕಿ ಹಿಂದೆ ಡಬ್ಬಿಂಗ್ ನೀಟ್ ಸಿಕ್ಬಿಡುತ್ತೆ ಅಂತ ಹೇಳ್ತಾ ಇದ್ದೀವಿ ವ್ಯಕ್ತಿ. ಇಂಥ ಒಂದು ತುಂಬ ಪರಿಸರ ಇದನ್ನು ಇಟ್ಕೊಂಡು ಒಂದು ಸಬ್ಜೆಕ್ಟ್ನ ಓಕೆ ಮಾಡೋದು ನಿನ್ನ ಅದೃಷ್ಟ. ಆಮೇಲೆ ಮಂಜಣ್ಣನ ಬಗ್ಗೆ ನಾವೇನು ಮಾತಾಡೋಂಗಿಲ್ಲ, ಯಾಕೆಂತಂದರೆ ದಿನ ರಾತ್ರಿ ಫೋನಲ್ಲೇ ಬೈಕ್ ಓದ್ತಾ ಇರ್ತೀವಿ. ಆದರೆ ಫಸ್ಟ್ ಟೈಮು ಈ ಥರ ಒಂದು ಕತೆನ ಓಕೆ ಮಾಡಿ ನನ್ನ ಒಂದು, ಆಮೇಲೆ ಎಲ್ಲರೂ ನಮ್ಮನ್ನ ಸೀನಿಯರ್ ಪ್ರೊಡ್ಯೂಸರ್ ಅಂತಾರೆ. ನಮ್ಗೆ ಇನ್ನೂ 70 ಆಗಿಲ್ಲ. ನಾನು ಪ್ರಪ್ರಥಮ ಬಾರಿಗೆ ಒಂದು ಒಳ್ಳೆ ಲವ್ ಸ್ಟೋರಿ ನೋಡಿದ್ದೆ ಸಿನಿಮಾ ಚೈತ್ರದ ಪ್ರೇಮಾಂಜಲಿ. ಆ ಸಿನಿಮಾದ ಛಾಯೆ ಇದರಲ್ಲಿ ನನಗೆ ಕಾಣಿಸ್ತು. ಏಕೆಂತಂದರೆ ಅದನ್ನು ಫಸ್ಟ್ ಟೈಮು ನಾನು ಪ್ರೊಜೆಕ್ಷನ್ ನೋಡಿದ್ದು PR1 ನಾಗೇಂದ್ರ ನನಗೆ ಕರ್ಕೊಂಡೋಗಿದ್ರು. ಆ ಸಿನಿಮಾ ಹೀರೋ ಎಸ್ ನಾರಾಯಣ ಅವ್ರ ಫಸ್ಟ್ ಪಿಕ್ಚರು. ಅದನ್ನ ನೋಡಕ್ಕೆ ಹೋದಾಗ ನಾನು ಒಂದು ಮಾತು ಹೇಳಿದ್ದೆ, ಬೇಡಪ್ಪ ಅದು ಯಾರೋ ಹೀರೋ ಆ ಥರ ಇದೆ ನೋಡಬೇಕಾ ಅಂತ. ಬಟ್ ನಾಗೇಂದ್ರ ಒಂದು ಮಾತು ಹೇಳ್ಬಿಟ್ಟು ಕರ್ಕೊಂಡೋದ್ರು, ಹಣ ದಯವಿಟ್ಟು ಟೈಟ್ಲ್ ಕಾರ್ಡ್ವರೆಗೂ ಕೂತ್ಕೋ, ಇಷ್ಟ ಆಗಿಲ್ಲ ಅಂದರೆ ಎದ್ದೋಗ್ಬಿಡು ಅಂತ. ಆ ಸಿನಿಮಾನ ಟೈಟ್ಲ್ ಕಾರ್ಡ್ ಶುರು ಆದಾಗ ಎಂಡವರೆಗೂ ಕೂತ್ಕೊಂಡಿದ್ದು. ನೆಕ್ಸ್ಟ್ ಡೇ ನಮ್ಮ ಸ್ನೇಹಿತರಿಗೆ ಇಬ್ಬರಿಗೆ ಹೇಳಿ 2 ಏರಿಯಾನ ಅವ್ರಿಗೆ ಸಿನಿಮಾ ನಾನೇ ಕೊಡಿಸಿದ್ದೆ. ಬ್ಲ್ಯಾಕ್ ಬಸ್ಟರ್ 25 ಹೋಯಿತು. ಆ ಮಟ್ಟಿಗೆ ಈ ಸಿನಿಮಾ ಹೋಗುವಂಥ ಎಲ್ಲ ಒಂದು ಲಕ್ಷಣ ನನಗೆ ಕಾಣ್ತಾ ಇದೆ. ನಿನಗೆ ಯಾವತ್ತೂ ಒಳ್ಳೇದಾಗುತ್ತೆ. ಯಾಕೆಂತಂತಂದರೆ ನೀನು ಯಾವಾಗಲೂ ಸಿನಿಮಾ ಬಗ್ಗೆನೇ ಥಿಂಕ್ ಮಾಡ್ತೀಯ, ಅದೇ ಟೆನ್ಷನ್ ತೊಗೋಬೇಡ. ರವಿಚಂದ್ರನ್ ಸರ್ ಥರ ಕೂಲಾಗಿರು. ಓಕೆ, ಸಿನಿಮಾದಲ್ಲಿ ತುಂಬ ಟೆನ್ಷನ್ ತೊಗೊಂಡ್ರೆ ಏನೂ ಆಗಲ್ಲ. ಯಾವಾಗ ಏನಾಗಬೇಕು ಅದು ಹಾಗೆ ಆಗುತ್ತೆ. ನೀವು ಇವತ್ತಲ್ಲ ನಾಳೆ ಸಕ್ಸಸ್ ಸಿಕ್ಕುತ್ತೆ. ಮೋಸ್ಟ್ಲಿ ಈ ಪಿಕ್ಚರಿಂದನೇ ಒಳ್ಳೆ ಚಾಕ್ಲೇಟ್ ಬಾಯ್ ಆಗ್ಬೋದು, ಇಲ್ಲ ಬಟ್ಟೆ ಉರಿ ಆಗ್ಬೋದು, ಒಳ್ಳೇದಾಗುತ್ತೆ. ಆಲ್ ದ ಬೆಸ್ಟ್ ಮಂಜಣ್ಣ. ಮುಂದಿನ ದಿನಗಳಲ್ಲಿ ಇನ್ನೂ ಇದೇ ರೀತಿ ಖರ್ಚಿದ್ದೆ ಇರೋ ಒಂದು ಸಿನಿಮಾಗಳನ್ನ ನೋಡೋಣ. ನಾನು ನೀನಿಬ್ರು ಸೇರೆ ಮಾಡೋಣ. ಆಲ್ ದ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ಚಿತ್ರರಂಗದಲ್ಲಿ ಇವತ್ತು ನನಗೆ 48-49 ಸಿನಿಮಾ ಆಗಿದೆ ಅಂದರೆ ನನಗೆ ಪ್ರೋತ್ಸಾಹ ಕೊಟ್ಟವ್ರು ನಮ್ಮ ಜನ. ಇನ್ನೂ 15 ಸಿನಿಮಾ ಬೇಕಾದ್ರೆ ಮಿಸ್ ಆಗೋಯ್ತು. ಕಾರಣ ನೀವು ಯಾರು ಹೇಳ್ತೀರಾ? ನಾನು ಹೇಳ್ತೀನಿ. ನನ್ನ ಗುರುಗಳು ವಿಷ್ಣುವರ್ಧನ್ ಅವರಿಲ್ಲ, ಅವರಿದ್ದರೆ ಪ್ರತಿ ವರ್ಷ ಒಂದು ಸಿನಿಮಾ ಮಾಡ್ತಿದ್ದೆ. ಅದರಿಂದಲೇ 15 ಸಿನಿಮಾ ಕಂಡಿಭಾಗಕ್ಕೆ ಸಾಧ್ಯ ಆಗಿದೆ. ಆಮೇಲೆ ನಾನು ಚಿತ್ರರಂಗಕ್ಕೆ ಬಂದಾಗ ನಾನು ಬಿಸ್ನೆಸ್ ಮ್ಯಾನ್, ವ್ಯಾಪಾರ ಲಾಭ ಬರುತ್ತೆ ಅಂತಲೇ ಅನ್ಕೋತೀನಿ. ಚಿತ್ರರಂಗಕ್ಕೆ ಬಂದಾಗ ಹೆಸರು ಗೌರವ ಎಲ್ಲ ಕೊಟ್ಟಿದೆ. ಎಲ್ಲೋದ್ರೂ ನಮ್ಗೆ ಗುರುತಿಸ್ತಾರೆ ನಾನು ಸಿನಿಮಾನ ವೃತ್ತಿ ಮಾಡ್ಕೊಂಬಿಟ್ಟಿದ್ದೀನಿ. ಇವತ್ತೇನಾದ್ರೂ ನಾನು ಸಿನಿಮಾ ರಂಗದಲ್ಲಿ ಇಲ್ದಲ್ಲಿ ಇದ್ದಿದ್ರೆ ನಮ್ಮ ಚೇತು ಇದಾರಲ್ಲ ಬಿಸ್ನೆಸ್ ಮ್ಯಾನ್, ಅವ್ರು ನಾಳೆ ಬೆಳಿಗ್ಗೆ 10 ಸ್ಟಾರ್ಟ್ ಮಾಡ್ಬೋದು. ಆ ಶಕ್ತಿ ಇದೆ ನಮ್ಮ ಮನಮೇಶ್ ಶೆಟ್ಟಿ ಎದುರ್ದವ್ರು. 10 ಒಟ್ಟಿಗೆ ಟೈಮ್ ಸ್ಟಾರ್ಟ್ ಮಾಡೋ ಶಕ್ತಿ ಇದೆ. 10 ಆಟಾರೆ ಒಂದೊಂದು 10 ಅಂದರೆ 100 ಆಗ್ಬೋದು ಅಂತ ಶಕ್ತಿ ಇದೆ. ತುಂಬ ಜನ ನಮ್ಮ ಚಿತ್ರರಂಗನ ನಂಬ್ತಾರೆ, ಗೌರವಿಸ್ತಾರೆ, ಬಿತ್ತಾರೆ. ಅದನ್ನ ನಮ್ಮನ್ನು ಉಳಿಸ್ಕೊಳ್ಳೋದಕ್ಕೆ ಕೆಲವರು, ಒಬ್ಬ ರೈತ ತಾನು ಬೆಳೆ ಬೆಳಿಬೇಕು ಅಂದರೆ ಏನ್ನ ನಂಬ್ತಾನೆ ಅಂದರೆ ಮಳೆ ನಂಬ್ತಾನೆ. ನಾನು ಅದೇ ರೀತಿ ನನ್ನ ಮಗನ ಬೆಳೆಸಬೇಕು ಅಂತ ನಾನು ನಿರ್ದೇಶಕರು ಮಾತ್ರ ಕರೆದೆ. ಕಲಾವಿದರು ಬಂದಾಗ ಕೆಲವರು ಹೃದಯಪೂರ್ವಕವಾಗಿ
ಎಲ್ಲ ಕರ್ನಾಟಕ ತುಂಬಾ ಜನ ಇದ್ದಾರೆ ನಮ್ಮ ಚಿತ್ರಕ್ಕೆ. ನಾನು ಸುಮಾರು 50 ಸಿನಿಮಾ ಆರ್ಡರಿ ಮಾಡಿಲ್ಲ. ಮಮ್ಮಟ್ಟಿ, ಕಮಲಾಸ, ನೇರಮಾನ್ ಈ ಥರದವರ ದುಡ್ಡಿದ್ದ ಸಿನಿಮಾಗಳು ಮಾಡಿದ್ದೀನಿ. ಅಂದರೆ ನನಗೆ ಒಂದು ಭಗವಂತಿಗೆ ದುರಹಂಕಾರ ಇವತ್ತು ಕೊಟ್ಟಿಲ್ಲ, ಕೊಡೋದು ಬೇಡ. ಚಿತ್ರರಂಗದ ನಾನೆಲ್ಲ ತುಂಬ ಜನಕ್ಕೆ ಸಹಾಯ ಮಾಡಿದ್ದೀನಿ. ಸಹಾಯ ಅಂದರೆ ಯಾವ ರೀತಿ ಅಂದರೆ ತುಂಬ ದುಡ್ಡಾಗ್ಬೋದು, ಎಲ್ಲ ವಿಷಯದಲ್ಲಿ ನಿಂತ್ಕೊಂಡು ಯಾವುದೇ ಇದ್ರ ಮುಂದೆ ನಿಂತ್ಕೊಂಡು ಸಿನಿಮಾ ಮಾಡ್ತೀನಿ. ಯಾಕೆಂದರೆ ಒಬ್ಬ ನಿರ್ಮಾಪಕ ಉಳಿಬೇಕು, ಚಿತ್ರರಂಗ ಬೆಳಿಬೇಕು. ಚಿತ್ರರಂಗ ಬೆಳೆದ್ರೆ ನಮ್ಮ ಇಂಡಸ್ಟ್ರಿ ಎಲ್ಲ ಚೆನ್ನಾಗಿರ್ತದೆ. ಅದು ಕೆಲವರಿಗೆ ತುಂಬ ಕೃತಜ್ಞತೆ ಕಡಿಮೆ ಇದೆ. ಆಮೇಲೆ ನನ್ನನ್ನು ನನ್ನ ಸ್ಟ್ರೈಟ್ ಮಾಡುವಂತ ಎಲ್ಲ ಬಂದು ನನ್ನ ಕೇರಿಗೆ ಕೇರಿ ಮಾಡೋದು. ಯಾಕೆ ನಾನು ಯಾರು ಯಾರ ಸಾರ ತಂದು ಬಸ್ಕಿ ಹೊಡೆದು ನಮಸ್ಕಾರ ಹೊಡೆಯೋ ಲೈಫ್ ಅಲ್ಲಿ ಗ್ಯಾಂಡ್ ಆಗಿದೆ. ನಾನಿಲ್ಲ, ನಾನೊಂದು ಕಾಲದಲ್ಲಿ ಆಟೋ ಡ್ರೈವರ್, ಇವತ್ತು ಪ್ರೊಡ್ಯೂಸರ್. ನನ್ನನ್ನು ಯಾರು ಶೇಕ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಫಾರಂ ಬ್ರ್ಯಾಂಡ್ ಯಾರು ದುಡ್ಡು ತಂದಿಲ್ಲಲ್ಲಪ್ಪ, ನಮ್ಮ ಅಪ್ಪ ತೋಗಿಸ್ಕೊಳ್ಳಿಲ್ಲ ನಾನು. ಅದಕ್ಕೆ ನನ್ನ ಮಗ ನನ್ನ ನಿಜವಾದ ಅವನೇನು ಕಾಸು ಕೇಳಿದ್ರೆ ನಂದು ಲಾಕರ್ ಡ್ರೈವರ್ಲಿ ಬೀಗ ಅದೇ ಬಿದ್ದಿರ್ತದೆ. ತಗೊಂಡ್ರೆ ಅವ್ರ ನಮ್ಮಮ್ಮ ನನ್ನ ಹೆಂಡತಿ ಹೇಳ್ತಾನೆ, ಇಲ್ಲಮ್ಮ ನೀನು 500,000 ಕೊಟ್ಟು ನನ್ನ ನೀನು ಡಬ್ಬ ನನ್ನ ಮಗನ ಯಾರೇ ಇವನು 500,000 ಒಂದು 5,000 50,000 ತೊಗೊಂಡೋಗಂದ್ರೆ ನನಗೇನು ಕಾಸು, ನನಗೇನು ಖರ್ಚು ಅಂತ ಏನು ಮಾಡಲಿ. ಅವ್ನಿಗೆ ನಾನೇನು ಮಾಡ್ತಿದ್ರೆ ಅವ್ನ ಗಾಡಿ ವಾರಕ್ಕೆ ಒಂದ್ಸತಿ ನಾನೇ ಫುಲ್ ಟ್ಯಾಂಕ್ ಮಾಡಿಕ್ಬಿಡೋದು. ಇದು ಅಪ್ಪನ ಕಾಸು ಆಗ್ಬಿಡ್ತೀನಿ. ಯಾವುದೋ ಕೃತವಾಸಲ್ಲಿ ಇದ್ದಲ್ಲ ಮಗಂದು ಆ ಥರ ಆಗ್ಬಿಡ್ತೀನಿ. ಅದೇ ಅದೇ ಆಮೇಲೆ ತುಂಬ ಜನ ಶೇರ್ಸ್ ಇದಾರಲ್ಲ ಫ್ರೆಂಡ್ಸು, ಏನೋ ನಿಮ್ಮಪ್ಪ ನನ್ನ ಮಗ ಆ ಕಾಸೆ ಖರ್ಚು ಮಾಡಲ್ಲ ಅಂತೀನಿ. ಅವ್ರ ದುಡ್ಡಿನ ವ್ಯಾಲ್ಯೂ ಗೊತ್ತಿಲ್ಲ. ಅವ್ರ ಅಪ್ಪ ಕಳಿಬೇಕು ಅಂತ ಎಷ್ಟೋ ಜನ ಸ್ನೇಹಿತರು ಫ್ರೆಂಡ್ ಅವರೇ ಕೆಲವರು ಏನಂತ ನಿಮ್ಮ ಅಪ್ಪ ಏನಮ್ಮ ಒಂದು 10 ಕೋಟಿ ಖರ್ಚು, ನಾಳೆ ಬೆಟ್ಟಿಗೆ 25 ಕೋಟಿ ಖರ್ಚು ಮಾಡ್ತೀನಿ. ಟುಮಾರೋ ಮಾರ್ನಿಂಗ್ ನಾನು ಸಿನಿಮಾ ಗೆಲ್ಲುತ್ತಿದ್ದೆ ಯಾರೋ ಒಬ್ಬ ಬಂದೇಳಿ. ಇದು ಭಗವತ್ ಕ್ರಿಯೇಟ್, ಒಬ್ಬ ಕತೆ, ಒಬ್ಬ ನಿರ್ದೇಶಕರು ಕತೆ ಬರೆದು ಶೇರ್ಸ್ಗೆ ಅಂತ ಕತೆ ಬರೆದು ಗೆಲ್ಲಿಸ್ಬೇಕು. ಸಿನಿಮಾ ಗೆದ್ರೇ ಆಟ, ದುಡ್ಡು ಖರ್ಚು ಮಾಡಿದ್ರೆ ಸಿನಿಮಾ ಅಲ್ಲ. ಎಲ್ಲ 100 ಕೋಟಿ 200 ಕೋಟಿ ಆ ಥರ ಇದ್ರೆ ಎಲ್ಲರೂ ಸಿನಿಮಾ ಕೊಂಡ್ಬಿಟ್ಟರು. ಅಂದ್ರೆ ಸಿನಿಮಾ ಅಲ್ಲ. ಈಗ ನನ್ನ ಮಗ ಅವಾಗ ಯಾವಾಗ ಹೇಳ್ತಾರೆ ನಮ್ಮಪ್ಪ ಖರ್ಚು ಮಾಡಲ್ಲ ಖರ್ಚ, ಈ ದುಡ್ಡು ನಾ ಸಂಪಾದನೆ ಮಾಡೋಕ್ಕೆ ಇಷ್ಟು ಕಷ್ಟ ಬಿದ್ದಿದ್ದೀನಿ ಅಂದರೆ ನನಗೆ ಗೊತ್ತು ನನ್ನ ವ್ಯಾಲ್ಯೂ ಏನು ಅಂತ. ಯಾಕೆಂದರೆ ನಾನು ಸುಳ್ಳು ಕೊಳ್ಳೆ ಹೇಳಲ್ಲ, ಲೈಫ್ ಸುಳ್ಳು ಅನ್ನೋದು ಗೊತ್ತೇ ಇಲ್ಲ. ಈ ಫೀಸ್ ನೋಡಿದಾಗ ನಮ್ಗೆ ತುಂಬ ಹಳೆ ಲೋಗಳು 3-4 ಕ್ಯಾಪ್ನ ಬರ್ತದೆ. ಹ್ಞೂನಪ್ಪ ನೀವೇನ್ ಬಿಟ್ಟಿರ್ ನಾನೇ ಬಿಟ್ಟಿರ್ಲಿ ಇವತ್ತೆಲ್ಲ ಅಂತಾರೆ ಮಂಜು ಅವರೇ ಮಿಸ್ ಮಾಡ್ಕೊಂಡೆ ಅಂತ ನೋಡಪ್ಪ ನಾನೊಂದು ಖಾಲಿ ನೀನು ಅಂತ ಹೇಳಿದೀನಿ ಪಾಪ ನನ್ನ ಹೆಂಡತಿ ದೇವ್ರೆ ಒಂದು ಗಂಡು ಒಂದೆಣ್ಣು ರೀ ಯಾರು ಇಂಟರ್ ಇಟ್ಕೊಡೋರಂತೆ ಕೆ ಮಂಜು ಬ್ರ್ಯಾಂಡ್ 100 ಜನಕ್ಕೆ ನಿಂತ್ಕೋತಾರಪ್ಪ ಅಂದಿದೆ ಮಾತಂದೆ. ಕೆ ಮಂಜು ಬ್ರ್ಯಾಂಡ್ 100 ಜನಕ್ಕೆ ನಿಂತ್ಕೋತಾರೆ, ಗಂಡು ಮಗು ಕೊಡಕ್ಕೆ ಮಗಳು ಕೊಡಕ್ಕೆ ನೀನು ಹೆಸರು ಬಿಡಂತೆ. ನೀ ತರಲೇ ಮಾತಾಡ್ ತರಲೇ ಮಾತಾಡು ಅಂತ ಹೇಳೋರು. ನನ್ನ ಮಗಳು ಇಟಾಲಿಗೆ ಹೋದ್ರು, ಇಟಾಲಿಗೆ ಹೋದಾಗ ಯಾರೋ ಫ್ರೆಂಡ್ ಆದರು, ಅವ್ರ ವೈಶ್ಯಾಸು ಹೇಳಿ ಈ ಥರ ಫ್ರೆಂಡ್ಸು ನಾನು ಮದುವೆ ಮಾಡ್ಕೋಬೇಕು ಅಂತ ಅವ್ರು ಕೇಳೋರು ಏನಂತೆ ನಿನಗೆ ಇಷ್ಟ ಅಂತ, ಅವ್ರಿಗೂ ಇಷ್ಟ ಅಂತೆ. ಯಾರದೇ ಏನಮ್ಮ ಅಂತೆ ನಾವು ಗೌಡ್ರು ಮಾಂಸ ನೀನು ತಿನ್ನಲ್ಲ ಶೆಟ್ಟು ತಿಂತಿಲ್ಲ ಅಂತೆ. ತಿನ್ನಲ್ಲ ಸರ್, ನೀನು ತಿನ್ನ ಇದ್ರೆ ಕರ್ಕೊಂಡೋಗ್ರಪ್ಪ ಅಂತ ಅದ್ದೂರಿಯಾಗಿ ಅವ್ರಿಗೇನು ಬೇಕು ಅಚ್ಚುಕಟ್ಟಾಗಿ ಮದುವೆ ಮಾಡಿಕೊಟ್ಟೆ. ನಮ್ಮ ಮಕ್ಳು ಹ್ಯಾಪ್ ಬೇಕಿದೆ ಖುಷಿ. ಯಾಕೆಂದ್ರೆ ಇವತ್ತು ಜನ್ರೇಷನ್ ಅವ್ರಿಗೆ ಗೊತ್ತಿದೆ ನಾವು ಸುಮ್ಮನೆ ನಮ್ಮ ಮರ್ಯಾದೆ ನಮ್ಮ ಯುಗೋಗೆಲ್ಲ ನಾವು ಮಾಡಬಾರ್ದು. ನನಗಿಲ್ಲ ಬಂದಿರೋ ಡೈರೆಕ್ಟ್ರಲ್ಲ ತುಂಬ ಆತ್ಮೀಯರು, ನನಗೆಲ್ಲ ತಮ್ಮದಿರ ಸಮಾನ. ಇವರೆಲ್ಲ ಸಿನಿಮಾ ಬಿಡೋಕೆ ಶ್ರೇಯಸ್ಗೆ ನನ್ನ ಆಸೆ. ಯಾಕೆಂದರೆ ಎಲ್ಲ ಶ್ರೇಯಸ್ಗಿಂತ ಮಂಜೂರು ಪ್ರೀತಿಸ್ತಾರೆ, ನನಗಿಂತ ಶ್ರೇಯಸ್ಥ ಹೆಚ್ಚು ಹೆಚ್ಚು ಪ್ರೀತಿಸ್ತಾರೆ. ಅವ್ರು ಮಾತಾಡ್ತಿದ್ದೆ ಯಾವ ಸ್ವಾಮೀಜಿ ಥರ ಯಾವುದೋ ಮಣಿ ಹಾಕೊಂಡು ಯಾವಾಗ ಕಿತ್ತೆಸ್ತೀನಿ ಗೊತ್ತಿಲ್ಲ, ಯಾವಾಗ ಮಣಿ ಹಾಕೊಂಡು ಯಾವಾಗ ನಾಮ ಇಕ್ಕೊಂಡು ನಾನು ಅದು ಸ್ವಾಮೀಜಿಗೆ ಮಾಡೋದು ನಾನು ಭಯ ಆಗ್ಬಿಡುದು ಅದೇ ಬೇರೆ. ಹಾಂ ಇವ್ರು ಸ್ವಾಮೀಜಿ ಆಯ್ತಾನಾ, ಇವ್ರ ಅಪ್ಪ ಏನು ಮುಟ್ಟಿಲ್ಲ, ಇವನೇನು ಮುಟ್ಟಿಲ್ಲ, ನಾನೇನು ಹೇಳಣ್ಣ ಆಗ ಮುಟ್ಟದ ಸೊಪ್ಪಿಲ್ಲ ಅವರಪ್ಪ ಇವನೇನು ಮನೆ ಏನು ಸೊಪ್ಪು ಮುಟ್ಟಬೇಕು ಏನು ಮುಟ್ಟಿಲ್ಲ. ನಾನು ರವೀಸ್ ಬಾಸ್ ಅಂದೆ, ನಮ್ಮ ಬಾಸ್ ಆ್ಯಕ್ಚುಲಿ ಬರಬೇಕಾಯ್ತು ಹೈದರಾಬಾದಲ್ಲಿ ರವಿ ಸರ್. ಯಾಕೆಂದ್ರೆ ನಾನು ರವಿ ಸರ್ ತುಂಬ ಗುರು ತಿಂದ್ಬಿಡ್ತೀನಿ, ಅವರು ನಮ್ಮ ಥರ ಸ್ಟ್ರೈಟ್ ಫಾರ್ವರ್ಡ್ ಅಕ್ಕದ ಮೇಲೆ ಬರ್ತೀವಿ ಹೇಳ್ತಾ ಇರ್ತಾರೆ ಶೂಟಿಂಗ್ ಅಲ್ಲಿಗ ಅವರು ನನ್ನ ಇದಕ್ಕಿಂತ ಮುಂಚೆ ನಮ್ಮ ಇಷ್ಟು ಸರ್
ವಿಷ್ಣು ಕಾರ್ಯಕ್ರಮ ಅಂದ್ರೆ ಅಯ್ಯ ಬಾರಲಿಂಗರು ಅವಾಗ ಸಿನಿಮಾ ನಂದು ಬೇರೆ ಇದ್ದಿತ್ತು, ತುಂಬಾ ಮಜಾ ಇರೋದು. ನಮ್ಮ ಬಾಬು ಗೊತ್ತಿದ್ದೆ ಕನ್ನಡಕ ಹಾಕೊಂಡ್ರು, ಕನ್ನಡಕ ಹಾಕೊಂಡು ಅವರು ಯಾರು ಗೊತ್ತಂತಿರ್ಲಿಲ್ಲ. ಈ ನಮ್ಮ ಸಿಲ್ಕ್ ಸ್ಮಿತ ವಿಷ್ಣು ಸರ್ ಇದ್ದಾರೆ ಕನ್ನಡ ಕನ್ನಡಕ ಹಾಕೊಂಡು, ಸಿಲ್ಕ್ ಸ್ಮಿತ ಸುಮ್ಮನೆ ಅಂದವರು ವಿಷ್ಣು ಸರ್ ಕನ್ನಡಕ ಹಾಕೊಂಡೋರು. ಅವ್ರು ನನ್ನೇ ನೋಡ್ತಾ ಇರೋರು, ಎಲ್ಲಿದ್ದೀವ ನಾನು ಹಾಕೋಣ ಅಂದೆ. ನೀನು ಎಲ್ಲಿದ್ದೇಳ, ನನ್ನ ಮಗ ನೀನು ಏಯ್ ಎಲ್ಲರ ಹೇಳೋರು, ನಾನು ಮಾಡಿದ್ದೀನಿ ಆಟ ಆಡ್ತೀರೋ ಅಂದರು. ಅಂದರೆ ನನ್ನನ್ನು ಇವತ್ತು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ನಾನು ಅವ್ರ ಅಭಿಮಾನಿಯಾಗಿ ಇವತ್ತು ಈ ಮಟ್ಟ ಬೆಳೆದಿದ್ದರೆ ಅದು ನನ್ನ ಯಾವುದು ಜನ್ಮ ಪೂರ ಪುಣ್ಯ ಅಂತ ಹೇಳ್ಕೇಶ್ಬಿಟ್ಟೆ. ಅವರು ಸದಾ ಒಂದು ದಿನಕ್ಕೆ ಒಂದ್ಸತಿ ನೆನೆಸ್ಕೊಳ್ತಾನೆ ಇರಲ್ಲ. ನನ್ಗೆ ಒಂದೇ ಒಂದು ಆಸೆ ಅವರು ಅಲ್ಲಿ ಶ್ರೀನಾದ ಅಂತ್ಯಕ್ರಿಯೆ ಅಂತ ಜಾಗ ನಾನು ಬಾಯಿ ಬಿಟ್ಟು ಕೇಳಿದ್ದೀನಿ, ಸರ್ಕಾರ ಜಾಗ ಮಾಡಿಕೊಟ್ರೆ ನಾನೇ ಅದನ್ನ ಸಮಾಧಿ ಕಟ್ಟಿಸ್ತೀನಿ ಅಂತ ಎಲ್ಲೋ ನನಗೆ ಒಂದು ಮಲಗಿದೆ. ನಂತ ಮಹಾನ್ ಭಾವನೆ ತಂದಿದ್ದರೆ ನನಗೆ ಒಂದು ಆನೆ ಬಲ ಹತ್ತಾನೆ ಬಲ ಇದಕ್ಕೆ ನಂಗೆ ಆ ಶಕ್ತಿ ಇತ್ತು ನಮ್ಮ ಭಾಷೆಯಿಂದ. ಅದೊಂದೇ ಒಂದೊಂದ್ಸತಿ ಕೊರ್ತೀನಿ, ಇಟ್ಬಿಟ್ಟ ಲೈಫಲ್ಲಿ ಕೊರಗೋದು ನನಗೆ ಗೊತ್ತೇ ಇಲ್ಲ. ವಿಷ್ಣು ಪ್ರಿಯಾಗೆ ಎಷ್ಟೊತ್ತು ಹೇಳ್ದ, ನನ್ನ ಹಾಕಿದ ನಂಬಿದ ಪೊಡ್ಯದವ್ರು ಇನ್ನೊಬ್ರು ಬಂದು ಸರ್ ನಾನು ಮಾಡಾದ್ಮೇಲೆ ಮಾಡಿ ಸರ್ ಅಂದರು. ಯಾವುದು ರಾಣ ಅಂತ ಒಬ್ಬ ಸಿನಿಮಾ ಸುಮಾರು ಒಂದು 3.25 crore ಅಂತ ಅವನು ಸರ್ ಇದಾದ ಮಾಡಿ ಕಾಮಾಕ್ಷಿ ಪಿಕ್ಚರ್ ಅಂತ. ಆದರೆ ಒಂದು ನಾನು ಕೀ ಮಾತು ಹೇಳ್ತೀನಿ ನಿರ್ದೇಶಕರಿಗೆ, ಬಿಕಾಸ್ ನನ್ನನ್ನು ಯಾರು ಏನು ಅನ್ಕೊಂಡು ತಪ್ಪಿಲ್ಲ. ಒಬ್ಬ ನಿರ್ದೇಶಕ ಕ್ರಿಯೇಟರ್ ನಿನ್ನ ಫ್ರೀ ಮೈಂಡ್ ಇದ್ಕೆ ಕೆಲಸ ಮಾಡಬೇಕು. ನಿನ್ನ ನೋವು ಕೂಡ ಅಂತ ಸಿನಿಮಾಕ್ಕೆ ಸಿನಿಮಾಗೆ ಎಲ್ಲಕ್ಕಾಗಲ್ಲ. ಇವತ್ತು ರಾಣ ಏನಾದ್ರು ಎಫೆಕ್ಟ್ ಆಗಿದೆ ಅಂದರೆ ಆ ಥರ ಒಂದು ಕಾರ್ಯ ಕೇಳಕ್ಕೆ ಇಷ್ಟಪಡ್ತೀನಿ. ಒಂದೊಳ್ಳೆ ಸಿನಿಮಾ ಇವತ್ತು ಸ್ಟೆಂಟ್ ಏನು ಮಾಡ್ತಾ ಶ್ರೇಯಸ್ ಅಂದರೆ ನನಗೆ ಭಯ ಆಗ್ತದೆ, ಇರೋದಪ್ಪ ಆಗ ಏನೇನು ಮಗ ಅಲ್ಲಿಂದ ಅಲ್ಲೇಗಿರ್ತಾನೆ ಹಿಂಗೆ ಇರ್ತಾನೆ ನಟ್ಟು ಪಾಕ ಅಂತ ಎಷ್ಟೋ ಫೈಟ್ ಭಾಷೆ ಹೇಳ್ತೀನಿ. ಯಾಕಂದರೆ ಅವ್ರಿಗೆ ಸಿನಿಮಾ 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 ಈ ಥರ ನಾನು ಎಷ್ಟು ನೋಡಿದ್ದೆ, ಎಷ್ಟು ಅಣ್ಣ ಇಲ್ಲ ಅಣ್ಣ ಅಣ್ಣ ಈ ಥರ ಮಾಡೋಣ ಈ ಥರ ಮಾಡೋದು. ಯಾಕಂದರೆ ಎಷ್ಟು ನಾನು ರಾಜಾವಲಿ ಮಾಡಿದ್ದೆ ಸಂತೋಷ ಮಾಡಿದೆ ಪ್ರತಿಯೊಂದು ಇನ್ವಾಲ್ವ್ಮೆಂಟ್. ಆ ಇನ್ವಾಲ್ವ್ಮೆಂಟ್ ನಾನು ಶ್ರೇಯಸ್ ಅಲ್ಲಿ ಕಟ್ಟೆ. ಒಂದು ಸಿನಿಮಾನ ಪ್ರೀತಿಸೋದು ಒಬ್ಬ ನಿರ್ಮಾಪಕ ಎಷ್ಟು ಕಷ್ಟ ಬಂದು ದುಡ್ಡಂತಾಗ್ತಾನೆ ಅಂದರೆ ಒಬ್ಬ ನಿರ್ದೇಶಕ ಪ್ರತಿ ಕ್ಷಣದಲ್ಲಿ ಯೋಚನೆ ಮಾಡಬೇಕು. ನಮ್ಮಲ್ಲಿ ಕೆಲವು ನಿರ್ದೇಶಕರು ಜವಾಬ್ದಾರಿ ಇಲ್ಲ, ತುಂಬ ನೋವಾಗುತ್ತೆ. ಕೆಲವರು ತುಂಬ ಕಷ್ಟ ಬೀಳ್ತಾರೆ, ಅದೇ ಸಕ್ಸಸ್ಸು ಫೇಲೋರು ಅದು ನಮ್ಮ ಕೈಲ ಬ್ರಾಹ್ಮಣ ಕೈಲಿದೆ ದೇವ್ರು ಮಾಡ್ತಾನೆ. ಆದರೆ ತುಂಬ ನಾವು ಶ್ರಮ ಪಡಬೇಕು. ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ ಜನ, ನಮ್ಮ ನಿಜವಾಗ್ಲೂ ನಮ್ಮ ಒಳ್ಳೆ ಸಿನಿಮಾ ಮಾಡೋ ಕೈ ಬಿಡಲ್ಲ, ಅದು ಗ್ಯಾರಂಟಿ. ಯಾಕೆ ಪ್ರೇಕ್ಷಕ ಬಂದುಗಳು ನಮ್ಮನ್ನು ಯಾವತ್ತೂ ಬಿಟ್ಟಿಲ್ಲ. ಸ್ವಲ್ಪ ಇವಾಗ ಕಡಿಮೆ ಆಗ್ತದೆ, ಒಳ್ಳೆಯದಾಗಿ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಚಿತ್ರರಂಗದಲ್ಲಿ ಸುಮಾರು ಎಲ್ಲ ಜೊತೆ ಆಲ್ಮೋಸ್ಟ್ ಆಲ್ ಕಲಾವಿದ ಜೊತೆ ಕೆಲಸ ಮಾಡಿದ್ದೀನಿ, ಪ್ರೀತಿಯಿಂದ ಕೆಲಸ ಮಾಡಿದ್ದೀನಿ. ಕೆಲವರು ಮಂಜವರು ಅಂದರೆ ನಮ್ಮಲ್ಲೂ ತುಂಬ ಜನ ಹೇಳಿದ್ದು ಮಾಡಲ್ಲ ಮಾಡಿದ್ಕೊಡಲ್ಲ ತಪ್ಪಾಗುತ್ತೆ ಇದೆಲ್ಲ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಇದರಲ್ಲಿ ಗಿವ್ ಅಂಡ್ ಟೇಕ್ ಪಾಲಿಸಿ ಇರ್ತದೆ. ತುಂಬ ಖುಷಿ ಆಯಿತು ಅಂತ ನನ್ನ ಏನು ಟೆಕ್ನಿಷಿಯನ್ ಮೇಜರ್ ಬೇಕು ಅಂತ ಕೇಳಿದ್ರು. ಸರ್ ಯಾರು ಬಂದೆ ಚೀಫ್ ಗೆಸ್ಟ್ ಅಂತ, ಯಾಕಪ್ಪ ಅಂತೆ. ನಮ್ಮ ಪಿಯವರುಗಳೆಲ್ಲ ನಮ್ಮವರು ಸರ್ ಸ್ಟಾರ್ ಇದ್ರೆ ಡಾಕ್ಟರ್ ಸರ್ ಅಂತೆ. ಯಾಕೆ ಸ್ಟಾರ್ ಅಂತೆ, ಸ್ಟಾರ್ ಬಂದಾಗ ಎಷ್ಟು ಬರೀ ಹೇಳ್ತಾರೆ ಅದನ್ನ ಸರ್ ಈಗ ನಮ್ಮವರೇ ಕೇಳರು ನಿಮ್ದೇ ಸರ್ ಮುಂದಿನ ಸರ್ ಅಂತ ನಾವು ಕರ್ಕೊಂಡ್ಬಿಟ್ಟು ಅವ್ರದ್ದು ಬೇರೆ ಕೇಳಕ್ಕೆ ಬಂದಿಲ್ಲ. ಅದಕ್ಕೆ ಹೇಳಿದ್ರೆ ನಾನು ಯಾಕಂದ್ರೆ ನಮ್ಮ ರುಕ್ಮಿಣಿ ವಸಂತವರು ನಿಜವಾಗಲೂ ಅವ್ರದ್ದು ಫಸ್ಟ್ ಪಾರ್ಟು ಸಪ್ತ ಸಾಗರದ ಆಚೆ ನಾನು ನೋವು ಫಿದ ಆಗ್ಬಿಟ್ಟೆ. ಏನು ಆಗ್ತಿ ನಮಗೆ ಅವ್ರಿಗೆ ಬರತ್ತೆ ಏನು ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಅದ್ಭುತ. ಒಂದು ಕಂಕನಾರ ಅಂತ ಏನು ಪರ್ಫಾರ್ಮ್ ಆ ಥರ ನನ್ನ ನಿಜವಾಗಲಾಯಿತು. ನನಗೆ ದಯವಿಟ್ಟು ಅತಿ ಶೀಘ್ರದಲ್ಲಿ ಆ ಹೆಣ್ಣು ಮಗು ನಮ್ಮ ಬ್ಯಾನರ್ ಕೆಲಸ ಮಾಡೋಕ್ಕೆ ನಾನು ಆಸೆ ಬಿಡ್ತೀನಿ. ಇಂಟ್ರೆಸ್ಟು ಇನ್ವಾಲ್ವ್ಮೆಂಟು ಆ ಟೀಶರ್ಟ್ ಇದೆಯಲ್ಲ ಒಂದು ಏನು ಡೆಡಿಕೇಟ್ ತುಂಬ ಖುಷಿ ಆಯ್ತು ನನಗೆ, ವೆರಿ ಗುಡ್. ನನಗೆ ನಮ್ಮ ರಕ್ಷಿತ್ ತುಂಬ ಆತ್ಮೀಯರು, ಸಪ್ತಸಾಗರ ನೋಡ್ಬಿಟ್ಟು ಫಸ್ಟ್ ಹೇಳ್ತೇನೆ ತುಂಬ ವೆರಿ ಗುಡ್ ಪಿಕ್ಚರ್, ತುಂಬ ಚೇಷ್ಟ ಆಗ್ತದೆ ರಕ್ಷಿತ್ ಅಂತ. ಯಾಕೆ ನಾನು ಫೀಲ್ ಆಯಿತು ಕೆಲವು ಕಡೆ ಒಂದು ಎರಡು ಸತಿ ಕಣ್ಣಲ್ಲಿ ನಿರ್ಬೋಬಿಟ್ಟು ಆ ಸಿನಿಮಾ ನೋಡಿ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ನೋಡಿದಾಗ ಬ್ರದರ್ ಸುಮಾರು ಅನ್ನಿಸ್ತುಂಟು ಒಬ್ಬರು. ಅಪ್ಪ ನಾನು ಹೋಗಿ ನಮ್ಮ ಮಗ ಬೈತಾನೆ ನೀನು ಎಲ್ಲ ಕೇಳ್ತೆ ಏಯ್ ನಾಟಕ ಆಡಿದ್ದು ಇಷ್ಟು ಇವತ್ತು ಒಂದು 3 hour ನಾಟಕ ಬೆಳಿಗ್ಗೆ ಗೊತ್ತಾಗಲ್ಲ ರಿಸಲ್ಟು, ಬೆಳಿಗ್ಗೆ ರಿಸಲ್ಟ್ ಗೊತ್ತಾಗೋಯ್ತದೆ. ಅದರಿಂದ ಮಾಡಬಾರಿ ಡೈರೆಕ್ಟ್ ಹೇಳ್ತೀನಿ, ನಾನು ಸಿಕ್ಕಿದಾಗೆಲ್ಲ ಎಲ್ಲ ನಿರ್ದೇಶಕ ಹೇಳ್ತೀನಿ ಅದೇ ಅಪ್ಪ ನೀನು ಕೈ ಮುಗಿ ಹೊತ್ತು ಕೇಳ್ಕೊಳ್ಳೋ, ನೀನು ಅವ್ರಿಗೆ ಮಾತು ಕೇಳಿ ನಿಮ್ಮ ಅಪ್ಪ ತೋಟಿ ಖರ್ಚು ಮಾಡಿ ಮತ್ತು ಯಾರು ಅಂತ ಇದ್ರೆ ನಾನು ಮಗನ ಗೆಲ್ಲಿಸ್ತಿದ್ರೆ ಇವಾಗ ನೀನು ಮುಂದೆ ಚೆಕ್ ಬರ್ಕೊಟ್ಬಿಡ್ತೀನಿ ಒಂದು 10-15 crore ಕೊಟ್ಬಿಡ್ತೀನಿ ಗೆಲ್ಸ್ಕೊಂಬ. ಅದರಿಂದ ನೀನು ಅದು ಕೊಟ್ಬಿಟ್ಟು ನೀನು ಸ್ವಾಮೀಜಿ ಲೆಕ್ಕಂತ ಕಿತ್ತಾಕ್ಬಿಟ್ಟು ನೋಡಿ ನಾಳೆ ಎಲ್ಲ ಬಂಡಿ ಮಕ್ಕಳ ಕರ್ಕೊಂಡು ತೀರ್ಥಾಡ್ಸ್ಬಿಟ್ಟು ನಿನಗೆ ಕೊಟ್ಬಿಡು. ಇನ್ನ ಸಿನಿಮಾ ಹಿಟ್ ಆಗುತ್ತೆ ನೋಡಿ ನಮ್ಮಪ್ಪ ಸಿನಿಮಾ ಮಾಡೋ ರಿಲೀಸ್ ಮಾಡಲ್ಲ ನಮ್ಮಪ್ಪ ಸಿನಿಮಾ ಮಾಡೋ ರಿಲೀಸ್ ಮಾಡೋದು ಅಂತ ಹೇಳ್ತಾರೆ. ಆ ಸಿನಿಮಾ ರಿಲೀಸ್ ಮಾಡಿ ನನಗೆ ಗೊತ್ತಿದ್ದೆ ಆ ಸಿನಿಮಾ ಗೆದ್ದೆ ಯಾವತ್ತಿದ್ರು ಇದೇ ಸೇತು ಅಂತ ವಿಕ್ರಮ ತಮಿಳು ವಿಕ್ರಮ ಸೇತು ಅಂತ ಸಿನಿಮಾ ಮಾಡಿ 6 years ಡಬ್ದಲ್ಲಿ ಇಕ್ಕಿದ್ರು.
ಆರು ವರ್ಷ ಏಳು ಎಂಟು ವರ್ಷ ನೋಡಿದವರಲ್ಲಿ ಯಾರು ನೋಡಿಲ್ಲ ಒಂದು ಆಚೆ ಅನ್ಬಿಲೀವಲ್ ಇಟ್ ಅದರಿಂದ ಇಸ್ ವೆರಿ ಗುಡ್ ಸಿನಿಮಾ ತುಂಬಾ ಅದ್ಭುತ ಸಿನಿಮಾ ನನ್ನ ಕಾಸು ಬರ್ತದೆ ತಗೊಳ್ತೀನಿ ಗ್ರೇಟ್ ಡೈರೆಕ್ಟರ್ ವಿ ಕೆ ಪ್ರಕಾಶ್ ಅವನೊಂದು ಫ್ರೇಮ್ ನೋಡಿದಾಗ ಖುಷಿ ಆಗ್ತದೆ ಇವತ್ತು ಏನ್ ಈ ಸಿನಿಮಾ ಅಂದ್ರೆ ಇದು ಇವತ್ತಿನ ದಿನ ಹೊಡೆದಾಟ ಬಡದಾಟ ಎಲ್ಲ ರಾಕ್ಷಸ ಸಿನಿಮಾ ಪಡೆದಲ್ಲಿ ಪ್ಯೂರ್ ಲವ್ ವಿತ್ ಆಕ್ಷನ್ ಇದೆ ಮನಸ್ಸು ನಾಟದೆ ಇದರಲ್ಲಿ ನಾನೇನು ಒಂದು ವಿಶೇಷವಾಗಿ ಲಾಸ್ಟ್ ಬಿಫೋರ್ ಇಸ್ ಒಂದಿನ ಶೋ ಹಾಕ್ತೀನಿ ಯಾರಿಗೆ ಅಂದ್ರೆ ನಿಜವಾದ ಪ್ರೇಮಿಗಳಿಗೆ ಕರೆದು ಎಷ್ಟು ಜನ ಬಂದು ಅಶೋಕ್ ಶೋ ತೋರಿಸ್ತೀನಿ ನಿಮ್ಗೆ ಇಷ್ಟಪಡಿದ್ ಬರೀಬೇಕು ಅಂತ ಹೇಳಿ ನನ್ನ ಸಿನಿಮಾ ಪಾಸಿಟಿವ್ ಬರಿ ನೆಗೆಟಿವ್ ನನ್ನ ಲೈಫಲ್ಲಿ ಕೇಳಲ್ಲ ನಾನು ಹಣೆ ಬಾರ ಬರೆದಿರೋದು ಬ್ರಹ್ಮ ಏನು ಯಾವ್ರೂ ಬರೆಯಲ್ಲ ಆದ್ರೆ ಒಂದೇ ಒಂದು ಈ ಸಿನಿಮಾ ತೋರಿಸ್ತೀನಿ ಪ್ರೀತಿಸೋ ಹುಡುಗಿರು ಹುಡುಗಿರು ನಿಜವಾದ ಪ್ರೀತಿ ನೀವು ಯಾರು ಮಾಡಿದ್ರಿ ಈ ಸಿನಿಮಾ ಬಂದು ಫಸ್ಟ್ ಒಂದಿನ ಮುಂಚೆ ತೋರ್ತೀನಿ ನಾನು ಅನೌನ್ಸ್ ಕೊಡ್ತೀನಿ ಎಷ್ಟು ಜನ ಬಂದು ನೋಡು ಅದಕ್ಕಿಂತ ವರ್ಷ ಮುಂಚೆ ನಮ್ಮ ಯೂತ್ ನಮ್ಮ ನಿರ್ದೇಶಕರು ನಮ್ಮ ಈ ಏನು ಹೊಸ ನಿರ್ದೇಶಕರಿದ್ದಾರೆ ಎಲ್ಲ ನಿರ್ದೇಶಕರು ಹಳೆ ನಿರ್ದೇಶಕರಿಗೆ ಸಿನಿಮಾ ತೋರಿಸ್ತೀನಿ ಸಿನಿಮಾ ತೋರಿಸಿ ನಮ್ಮ ಇವತ್ತಿನ ಜನರೇಷನ್ ಹುಡುಗರಿಗೆ ದಯವಿಟ್ಟು ಪ್ರೋತ್ಸಾಹ ಕೊಡಬೇಕು ಇವತ್ತು ಯಾವ ಹುಡುಗರು ಬಂದವ್ರು ಎಲ್ಲ ಹುಡುಗರಿಗೂ ದಯವಿಟ್ಟು ಪ್ರೋತ್ಸಾಹ ಕೊಟ್ಟು ಬಿಡೋ ಬಿಡಿ ಸೀನಿಯರ್ ಬಿಡಿ ಅವರೆಲ್ಲ ಬೆಳೆದಿದ್ದಾರೆ ಅವರಿಗೆಲ್ಲ ನೀವು ಬೆಳೆದಿದ್ದೀರಾ ಆಶೀರ್ವಾದ ಮಾಡಿದಿರಾ ನೀವು ಈ ಹುಡುಗ ಬರುವಂಥ ಹುಡುಗರಿಗೆ ಪ್ರೋತ್ಸಾಹ ಕೊಟ್ಟು ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ ನಾನು ಇನ್ನು ಮುಂದಕ್ಕೆ ಇದನ್ನು ಮಾರ್ಚ್ ಶಿವರಾತ್ರಿ ಹಬ್ಬಕ್ಕೆ ಬಿಡೋದು ಅಂದ್ಕೊಂಡಿದ್ದೀನಿ ಇಲ್ಲಾಂದರೆ ಶ್ರೇಯಸ್ ಬರ್ತದೆ ಏಪ್ರಿಲ್ 5th ಅವತ್ತು ಪಿಕ್ಚರ್ ರಿಲೀಸ್ ಮಾಡೇ ಮಾಡ್ತೀನಿ ಯಾವುದೇ ಸಿನಿಮಾ ಬರಲಿ ಯಾರೇ ಬರಲಿ ನಾನು ಬಂಡೆ ಥರ ಗುದ್ದೇ ಗುದ್ದೀನಿ ನನಗೆ ಸಿನಿಮಾ ಗೆದ್ದಿಗಂತದೆ ನಿಮ್ಮೆಲ್ಲ ರಾಜ್ಯವಾದ ಫೋನ್ಸ್ ಇರ್ತದೆ ಥ್ಯಾಂಕ್ ಯು ಧನ್ಯವಾದಗಳು ಆ್ಯಕ್ಚುಲಿ 35 ಇಯರ್ಸ್ ಐ ಮಿನ್ ಬ್ಯಾಂಗ್ಳೂರ್ ದಿಸ್ ಇಸ್ ಮೈ ಹೋಮ್ ಐ ಡೂ ಫಿಲ್ಮ್ಸ್ ಆಲ್ ಓವರ್ ಇಂಡಿಯಾ ಸೊ ಐ ಗೋ ಆ್ಯಂಡ್ ಕಮ್ ಬ್ಯಾಕ್ ಟು ಮೈ ಹೌಸ್ ಸೊ ಕನ್ನಡ ಐ ಹ್ಯಾವ್ ಡನ್ ಅರ್ಲಿಯರ್ ಒನ್ ಫಿಲ್ಮ್ ಕಾಲ್ಡ್ 505 ಇಟ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಅ ಫಿಲ್ಮ್ ದಿಸ್ ಇಸ್ ದ ಒನ್ ವಿಚ್ ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ಇಟ್ ಬಿಕಾಸ್ ಇಟ್ಸ್ ಅ ಬ್ಯೂಟಿಫುಲ್ ಲವ್ ಸ್ಟೋರಿ ಬಟ್ ಆಫ್ಟರ್ ಮಂಜು ಸ್ಪೀಕಿಂಗ್ ಐ ಡೋಂಟ್ ನೋ ಐ ಕ್ಯಾನ್ ಸ್ಪೀಕ್ ಎನಿಥಿಂಗ್ ಅಬೌಟ್ ಇಟ್ ಬಿಕಾಸ್ ಹಿ ಇಸ್ ಶ್ರೇಯಸ್ ಆಲ್ ದಿ ಬೆಸ್ಟ್ ಸೊ ಬೇಸಿಕಲಿ ವಾಟ್ ಹ್ಯಾಪನ್ ಇಸ್ ಜಸ್ಟ್ ಅ ಪ್ರೋಸೆಸ್ ಆಫ್ ಮೇಕಿಂಗ್ ಇಟ್ ಆಕ್ಚುಲಿ ಹಿ ವಾಸ್ ಆಸ್ಕಿಂಗ್ ಮೀ ಟು ಡೂ ದಿಸ್ ಫಿಲ್ಮ್ ಐ ಹರ್ಡ್ ದ ಸ್ಟೋರಿ ಆ್ಯಂಡ್ ಮಂಜು ಐ ವಾಸ್ ವೆರಿ ಸ್ಕೇರ್ಡ್ ಆಫ್ ಫಸ್ಟ್ ಮಂಜು ಅನ್ ಅವರ್ ಬಿಗ್ ನೇಮ್ ಅಂಡ್ ಬಿಗ್ ಪರ್ಸನ್ ಅಂಡ್ ಆಲ್ ಸೊ ವೆನ್ ಐ ಸ್ಟಾರ್ಟೆಡ್ ಟಾಕಿಂಗ್ ಟು ಹಿಮ್ ಅಂಡ್ ವೆನ್ ಐ ಸ್ಟಾರ್ಟೆಡ್ ವರ್ಕಿಂಗ್ ವಿತ್ ಹಿಮ್ ಐ ಮಸ್ಟ್ ಸೇ ಹಿ ಈಸ್ ಒನ್ ಆಫ್ ದ ವಂಡರ್ಫುಲ್ ಪ್ರೊಡ್ಯೂಸರ್ಸ್ ಐ ಹ್ಯಾವ್ ಎವರ್ ವರ್ಕ್ಡ್ ವಿತ್ ವಿ ಹ್ಯಾವ್ ವರ್ಕ್ಡ್ ವಿತ್ ಸೋ ಮೆನಿ ಪ್ರೊಡ್ಯೂಸರ್ಸ್ ಇಟ್ಸ್ ನಾಟ್ ಅಬೌಟ್ ದ ಮನಿ ಇಟ್ಸ್ ನಾಟ್ ಅಬೌಟ್ ದ ವೇ ಯು ಕ್ಯಾನ್ ಸ್ಪೀಕ್ ಇಟ್ಸ್ ನಾಟ್ ದ ವೇ ಯು ಬಿಹೇವ್ ಇಟ್ಸ್ ಆಲ್ ಬಿಕಾಸ್ ಆಫ್ ದ ಪ್ಯಾಷನ್ ಇನ್ ದ ಮೈಂಡ್ ಆ್ಯಂಡ್ ಅಲೋವಿಂಗ್ ಎ ಡೈರೆಕ್ಟರ್ ಆ್ಯಂಡ್ ರೆಸ್ಪೆಕ್ಟಿಂಗ್ ಯುವರ್ ಡೈರೆಕ್ಟರ್ ಟು ಅ ಗುಡ್ ಫಿಲ್ಮ್ ಐ ಡೋಂಟ್ ವಾಂಟ್ ಸ್ಟ್ಯಾಂಡ್ ನೆಕ್ಸ್ಟ್ ಟು ಬಿಕಾಸ್ ಇಟ್ಸ್ ಲುಕ್ ವೆರಿ ವೆರಿ ಗ್ಲಾಮರಸ್ ದನ್ ಮೀ ಸೊ ಐ ಡೋಂಟ್ ವಾಂಟ್ ಟು ಐ ಡೋಂಟ್ ವಾಂಟ್ ಕಾಮಿಟ್ ವಿತ್ ಹಿಮ್ ಓಕೆ ಸೊ ದಟ್ಸ್ ಒನ್ ವೆರಿ ಗುಡ್ ಥಿಂಗ್ ಆ್ಯಂಡ್ ದೆನ್ ಅನದರ್ ಥಿಂಗ್ ಇಸ್ ಶ್ರೇಯಸ್ ಐ ಆಲ್ವೇಸ್ ಸೇ ದಟ್ ಯು ಇಂಟ್ರೊಡಕ್ಷನ್ ಯು ಸೆಟ್ ದಟ್ ಬಾಯ್ ನೆಕ್ಸ್ಟ್ ಡೋರ್ ಐ ಆಲ್ವೇಸ್ ವೆನ್ ಐ ಮೆಟ್ ಹಿಮ್ ಐ ಥಾಟ್ ದಟ್ ಇಸ್ ಅ ಇಮೇಜ್ ಈ ಶುಡ್ ಡೂ ಆ್ಯಂಡ್ ಐ ಆಲ್ವೇಸ್ ಕೀಪ್ ಆನ್ ಟೆಲಿಂಗ್ ಹಿಮ್ ಡೂ ದಿಸ್ ಕೈಂಡ್ ಆಫ್ ಸಿನಿಮಾ ಆ್ಯಂಡ್ ಹಿ ಡಸನ್ ಲಿಸನ್ ಟು ಮೀ ಬಟ್ ಸ್ಟಿಲ್ ಐ ವಿಲ್ ಸೇ ದಟ್ ಯು ಶುಡ್ ಡೂ ದಿಸ್ ಕೈಂಡ್ ಆಫ್ ಸಿನಿಮಾ ವೇರ್ ಎ ಬಾಯ್ ನೆಕ್ಸ್ಟ್ ಡೋರ್ ವಿಲ್ ಗಿವ್ ಯು ವಿಲ್ ಟೇಕ್ ಯು ಟು ಹೈಟ್ಸ್ ಬಿಕಾಸ್ ಯು ಕ್ಯಾನ್ ಪರ್ಫಾರ್ಮ್ ದೆನ್ One exercise what we did is to make the way you mentioned about the chemistry between two actors. So we did a workshop for before the film starts. We did a 10 to 15 days of workshop we did completely with Priya and Shreyas. So the whole chemistry became so nice and the whole thing came out, you know, I feel personally very nice about the film. Now audience is the one who should decide it. But I think it's a wonderful experience, wonderful journey. I always call him and ask him. I finished 4 films and 1 web series in Hindi after this. So, 4 feature films and 1 web series Hindi I finished after this Vishnu Priya. So, I always call him and ask him, what happened? Don't worry, it'll happen, sir. Right time, it'll happen. So, I'm waiting for the right time and this has happened. And thank you, thanks a lot, Manju, for giving me an opportunity. Manju, Andre, Elargo. Hello, Rashu, oh. ಅಳತಣ್ಣ ಮೇಲೆ ಮುಳ್ಳು ಒಳಗಡೆ ತುಂಬ ಸಿ ಆ ಥರ ನಾನು ಮೇಲೆ ಮುಟ್ಟೂರು ಮುಳ್ಳು ನನ್ನನ್ನು ಟಚ್ ಮಾಡಿ ಒಳಗೆ ಬಂದಾಗ ನನ್ನಂತ ಒಬ್ಬ ವ್ಯಕ್ತಿ ಸ್ನೇಹಿತ ಆಗ್ಬಿಟ್ರೆ ಒಬ್ಬ ಸ್ನೇಹಿತನಿಗೆ ನನ್ನ ಕೈಲಿ ಆಗುವ ಸಪೋರ್ಟು 5 kg, 10 kg, 15 kg ಭಾರ ಹೊತ್ತು ಸಪೋರ್ಟ್ ಮಾಡುವಂಥ ಒಬ್ಬ ಏಕೈಕ ವ್ಯಕ್ತಿ ನಾನು ಅಂತ ಅದ್ಭುತವಾಗಿ ಇಡೋಕ್ಕೆ ನಾನು ಧೈರ್ಯವಾಗಿ ಇಡೋಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ನನ್ನ ಮುಂದೆ ಎಲ್ಲ ನಾನು ರಾಶಿ ಮಾತಾಡ್ತೀನಿ ಆದರೆ ಅವ್ರಿಗೇನು ಹೆಲ್ಪ್ ಮಾಡೋಕ್ಕೋ ರಾಷ್ಟ್ರ ನನ್ನಷ್ಟು ಹೆಲ್ಪ್ ಮಾಡೋಕ್ಕೆಲ್ಲ ಯಾಕೆಂದ್ರೆ ಇದು ಚಿತ್ರರಂಗದಲ್ಲಿ ಕೇಮಂಜು ಅಂದರೆ ಒಂದು ಭೂತ ಬಂದು ಭೂತ ಇಟ್ಬಿಟ್ಟವ್ರೆ
ಅದರಿಂದ ಭೂತಗಾನದ ನಾನು ನಿಮ್ಮೆಲ್ಲ ಪ್ರೀತಿಯ ಅಭಿಮಾನಿ, ನನ್ನ ಗುರುಗಳು ವಿಷ್ಣುವರ್ಧನ ಅಭಿಮಾನಿ. He spoke also because he is very pleasant kind of a person, which always what we, when we start mingling with the person, we will understand the person. He comes home, just, hello, where are you sir? I am at home, coming, and he'll come. So he is that sweet of a person. So I really enjoyed working with him. Thank you.